மென்லோ டம்ப்ட மென்ஸ் கேல லேட் கப் ஸ்டார்ட் எல்லாரும் நமஸ்தே ನನ್ನ ರೆಫರಲ್ ಕೂಡ ಎಸ್ ಬಿ ಟೆನ್ ಅಂತ ಹೇಳಿ ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅವರು ಎಸ್ ಬಿ ಟೆನ್ ಅಂತ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಸಾಕು 10% ಡಿಸ್ಕೌಂಟ್ ಇರ್ತದೆ ಎಸ್ ಓಕೆ ಕ್ವಶನ್ ಕೇಳಿ ಯಾವ ರಾಜ್ಯದ ಸ್ಥಳೀಯ ಯಾವ ರಾಜ್ಯದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಸಾರಿ ಅಸ್ಸಾಂ ರಾಜ್ಯದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ ಅಸ್ಸಾಂ ರಾಜ್ಯದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ ಅಸ್ಸಾಂ ರಾಜ್ಯದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಯಾವ ಹೆಸರಿಂದ ಕರೆಯುತ್ತಾರೆ ಅಸ್ಸಾಂ ರಾಜ್ಯದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಯಾವ ರಾಜ್ಯದಿಂದ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಸ್ಸಾಂ ರಾಜ್ಯದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಯಾವ ಹೆಸರಿಂದ ಕರೆಯುತ್ತಾರೆ ಮತ್ತೆ ಸಾಕಷ್ಟು ಬಾರಿ ಕ್ವಶನ್ ರಿಪೀಟೆಡ್ ಕ್ವಶನ್ ಆಗಿದೆ ಇದು ಮಾಂತೇಶ್ ಪ್ರಥಮ ಸ್ಥಾನದಲ್ಲಿ ಶಿವಪ್ರಸಾದ್ ಎರಡನೇ ಸ್ಥಾನದಲ್ಲಿ ಕಿಂಗ್ ಮೂರನೇ ಸ್ಥಾನದಲ್ಲಿ ಸರಿಯಾದ ಉತ್ತರ ಜೂಮ್ ಅಸ್ಸಾಂ ರಾಜ್ಯದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಏನಂತ ಕರೀತಾರೆ ಅಂದ್ರೆ ಜೂಮ್ ಅಂತ ಕರೀತಾರೆ ಜೂಮ್ ಬ್ರೆಜಿಲ್ ದೇಶದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಯಾವ ಹೆಸರಿಂದ ಕರೆಯುತ್ತಾರೆ ಬ್ರೆಜಿಲ್ ದೇಶದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಬ್ರೆಜಿಲ್ ದೇಶದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ಬ್ರೆಜಿಲ್ ದೇಶದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ಜೂಮ್ ರೋಕಾ ಪೋಡು ಲಡಾಂಗ್ ಮಾಂತೇಶ್ವರ ಪ್ರಥಮ ಸ್ಥಾನದಲ್ಲಿ ವೆಂಕಿ ಎರಡನೇ ಸ್ಥಾನದಲ್ಲಿ ಮಂಜುಳಾ ಅವರು ಮೂರನೇ ಸ್ಥಾನದಲ್ಲಿ ರೈಟ್ ಆನ್ಸರ್ ರೋಕಾ ಇದು 2019 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ ESI 2019 ESI ಕೇಳಿದಂತ ಪ್ರಶ್ನೆ ಎ ಬಿ ಸಿ ಡಿ ರಾಣಿಬೆನ್ನೂರು ಬಾಗಲಕೋಟ್ ಕಲಬುರಗಿ ಇಂಡಿ ರಾಣಿಬೆನ್ನೂರು ಬಾಗಲಕೋಟ್ ಕಲಬುರಗಿ ಇಂಡಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ನಿಂಬೆ ಬೆಳೆಗೆ ಫೇಮಸ್ ಆಗಿರುವ ಸ್ಥಳ ಯಾವುದು ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ನಿಂಬೆ ಬೆಳೆಗೆ ಪ್ರಸಿದ್ಧಿಯಾಗಿರುವಂತಹ ಸ್ಥಳ ಯಾವುದು ರಾಣಿಬೆನ್ನೂರು ಬಾಗಲಕೋಟ ಕಲಬುರಗಿ ಇಂಡಿ ಇವತ್ತೆ ಫಸ್ಟ್ ಟೈಮ್ ಇಂಡಿ ಅಂತ ಕೇಳೋ ಇವತ್ತೆ ಫಸ್ಟ್ ಟೈಮ್ ಸರ್ ನಮ್ ಜೀವನದ ಇವತ್ತೆ ಫಸ್ಟ್ ಟೈಮ್ ಇಂಡಿ ಅಂತ ಕೇಳಿದ್ದು ಗೊಂಬೆ ಚಿತ್ರ ಸರ್ ನಾವು ಕೇಳಿವಿ ಅನ್ನೋರು ಗೊಂಬೆ ಚಿತ್ರ ನಾವು ಕೇಳಿವಿ ಅನ್ನೋರು ಓಕೆ ಓಕೆ ವೆಂಕಿ ಪ್ರಥಮ ಸ್ಥಾನದಲ್ಲಿ ಮಂಜುಳಾ ಎರಡನೇ ಸ್ಥಾನದಲ್ಲಿ ಚಂದೂರು ಮೂರನೇ ಸ್ಥಾನದಲ್ಲಿ ಸರಿಯಾದ ಉತ್ತರ ಇಂಡಿ ರೈಟ್ ಆನ್ಸರ್ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ನಿಂಬೆ ಉತ್ಪಾದನೆ ಮಾಡುವ ಸ್ಥಳ ಯಾವುದಂದ್ರ ಅದು ಇಂಡಿ ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ಅಂತ ಒಂದು ತಾಲೂಕು ಬರ್ತದೆ ಆ ತಾಲೂಕು ಅತಿ ಹೆಚ್ಚು ನಿಂಬೆ ಬೆಳೆ ಉತ್ಪಾದನೆ ಮಾಡುವುದಕ್ಕೆ ಫೇಮಸ್ ಆಗಿರುವಂತ ಸ್ಥಳ
ಈ ಕೆಳಗಿನ ನಾಲ್ಕು ಸ್ಥಳಗಳಲ್ಲಿ ಮೆಕ್ಕೆಜೋಳ ಪಾರ್ಕ್ ಎಲ್ಲಿದೆ? 2017 ಕೆ ಎಸ್ ಕ್ವಶನ್, ಮೆಕ್ಕೆಜೋಳ ಪಾರ್ಕ್ ಎಲ್ಲಿದೆ? ನಾಲ್ಕು ಸ್ಥಳಗಳಲ್ಲಿ ಮೆಕ್ಕೆಜೋಳ ಪಾರ್ಕ್ ಅನ್ನ ಎಲ್ಲಿ ಕಾಣುತ್ತೀವಿ? ಮೆಕ್ಕೆಜೋಳ ಪಾರ್ಕ್ ರಾಣಿಬೆನ್ನೂರು ಬಾಗಲಕೋಟೆ ಕಲಬುರಗಿ ಇಂಡಿ. ರಾಣಿಬೆನ್ನೂರು ಬಾಗಲಕೋಟೆ ಕಲಬುರಗಿ ಇಂಡಿ 2017 ಕೆ ಎಸ್ ಕ್ವಶನ್ ಪೇಪರ್ ಅಲ್ಲಿ ಬಂದ ಪ್ರಶ್ನೆ. ರಾಣಿಬೆನ್ನೂರು ಬಾಗಲಕೋಟೆ ಕಲಬುರಗಿ ಇಂಡಿ. ಗಣೇಶ್ ಪ್ರಥಮ ಸ್ಥಾನದಲ್ಲಿ, ಚಂದು ಎರಡನೇ ಸ್ಥಾನದಲ್ಲಿ, ಮಾಂತೇಶ್ವರು ಮೂರನೇ ಸ್ಥಾನದಲ್ಲಿ. ಸರಿಯಾದ ಉತ್ತರ ರಾಣಿಬೆನ್ನೂರು. ರಾಣಿಬೆನ್ನೂರು ಓಕೆ. ಇವತ್ತ ಒಂದು ವಿಶಿಷ್ಟವಾಗಿರುವಂತ ಚಾಪ್ಟರ್ ಅನ್ನ ನಾವು ಅಧ್ಯಯನ ಮಾಡೋಣ. ಅದು ಯಾವುದಂದ್ರೆ ಕೃಷಿ, ಕರ್ನಾಟಕ ರಾಜ್ಯದ ಅಗ್ರಿಕಲ್ಚರ್. ಓಕೆನಾ? ಕರ್ನಾಟಕ ರಾಜ್ಯದ ಕೃಷಿ. ನಮ್ಮ ರಾಜ್ಯ ಯಾವ ರಾಜ್ಯ ಅಂದ್ರೆ ನೇಗಿಲ ಯೋಗಿಯ ರಾಜ್ಯ, ಅನ್ನದಾತ ನಾಡು ಕರ್ನಾಟಕ ರಾಜ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತ ಪ್ರಮುಖವಾಗಿರುವಂತ ಕೃಷಿ ಪದ್ಧತಿಯನ್ನು ಗಮನಿಸಿದಾಗ ನೋಡಿ, ಇವೆಲ್ಲ ಇಂಪಾರ್ಟೆಂಟ್. ಕುರಿಗಳು, ದನಗಳು, ಮೇಕೆಗಳು, ಎಮ್ಮೆ ಸಾಗಾಣಿಕೆ, ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಎಮ್ಮೆ ಸಾಗಾಣಿಕೆ ವೆರಿ ಇಂಪಾರ್ಟೆಂಟ್. ಹಳ್ಳಿ ಕಾರು, ಡಿಯೋನ್ನ, ಅಮೃತ ತಳಿ, ಕಿಲ್ಲಾರ ತಳಿ, ಅಂಬಾಡಿ ತಳಿ, ಕೆ ಎಸ್ ಪಕ್ಕ ಕ್ವಶನ್ ಎಲ್ಲ ಇವು. ಚಂದಾಗಿ ಸಮಾಧಾನಾಗಿ ಎಲ್ಲ ಬರ್ಕೋಬೇಕು. ಮಲ್ನಾಡು ಗಿಡ್ಡಿ, ಕೋಳಿ ಸಾಗಾಣಿಕೆ, ಜೇನು ಸಾಗಾಣಿಕೆ ಎಲ್ಲೆಲ್ಲೆ ನಮ್ಮ ರಾಜ್ಯದಲ್ಲಿ ಕಂಡು ಬರ್ತವೆ. ಪ್ರಮುಖ ಕರ್ನಾಟಕ ಕೃಷಿ ಪಾರ್ಕ್ಗಳು. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಇವತ್ತೆ ಫಸ್ಟ್ ಟೈಮ್ ಕಲಿತಾ ಇರೋರು ಗೊಂಬೆ ಚಿತ್ರ ಸರ್, ನಾವು ಅಗ್ರಿಕಲ್ಚರ್ ಇವತ್ತೆ ಫಸ್ಟ್ ಟೈಮ್ ಸರ್ ಈ ಚಾಪ್ಟರ್ ಅನ್ನ, ಕರ್ನಾಟಕದ ಅಗ್ರಿಕಲ್ಚರ್ ಸ್ಪೆಷಲ್ ಆಗಿ ಅದಕ್ಕೆ ಬಹಳಷ್ಟು ಅವಧಾನವನ್ನು ಕೇಂದ್ರೀಕರಿಸಿ ಕಲಿಬೇಕು. ಓಕೆನಾ? ಇತರೆ ಪಾರ್ಕ್ಗಳು ನಮ್ಮ ರಾಜ್ಯದಲ್ಲಿ ನೋಡಿ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಕೃಷಿ ಪ್ರಧಾನವಾಗಿರುವಂತ ರಾಜ್ಯ. ನಮಸ್ಕಾರ ಮಾಡ್ರಿ, ನಮಸ್ಕಾರ ಮಾಡ್ಬೇಕಲ್ಲ. ನೇಗಿಲ ಯೋಗಿ ಅನ್ನದಾತ ನೋಡಿ, ಎಷ್ಟು ಚಂದ ಆ ರಸ್ತೆಯ ಪಕ್ಕದಲ್ಲಿ ಕಂಡು ಬರುವಂತ ಬೆಳೆಗಳು. ಇದು ಯಾವ ಬೆಳೆ ಹೇಳ್ರಿ? ಯಾವ ಬೆಳೆ? ಯಾವ ಮೌನೇಶ್ ಶುಗರ್ ಅವ್ರೇ, ಯಾವ ಬೆಳೆ ಇದು? ಪಟ್ಟನ್ ಹೇಳ್ಬೇಕು. ಆಪ್ಷನ್ಸ್ ಎ, ಬಿ, ಸಿ, ಡಿ. ಕಬ್ಬು, ಗೋಧಿ, ಜೋಳ, ಭತ್ತ. ನಿಮ್ ಕನ್ಫ್ಯೂಸ್ ಆಗ್ತಾ ಇರೋದು ಯಾವ್ದು ಗೊತ್ತಾ? ಒಂದು ಗೋಧಿ ಮತ್ತು ಭತ್ತ. ಗೋಧಿ ಅನ್ನೋರು, ಗೋಧಿ ಅನ್ನೋರು ಸರ್, ಗೋಧಿ ಇದೆ ಅನ್ನೋರು ಓಕೆ. ಭತ್ತ ಅನ್ನೋರು, ಭತ್ತ ಅನ್ನೋರು ಗೊಂಬೆ ಚಿತ್ರ, ಭತ್ತ ಅನ್ನೋರು, ಭತ್ತ ಅನ್ನೋರು ಗೊಂಬೆ ಚಿತ್ರ. ಸರಿಯಾದ ಉತ್ತರ ಭತ್ತ. ಅದು ಭತ್ತ, ರೈಟ್ ಆನ್ಸರ್ ಭತ್ತ. ನೇಗಿಲ ಯೋಗಿ ಅನ್ನದಾತ ಕೃಷಿ ಪ್ರಧಾನವಾಗಿರುವಂತ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ದೊಡ್ಡದು. ನೋಡಿ ಇದು ಯಾವ ಬೆಳೆ ಹೇಳಿ ನೋಡೋಣ. ಎ, ಬಿ, ಸಿ, ಡಿ. ಏ ಸುಮ್ಮರಿ, ಎ ಜೋಳ, ಕಬ್ಬು, ಭತ್ತ, ಹತ್ತಿ. ಈ ಕನ್ಫ್ಯೂಸ್ ಯಾವ್ದಂದ್ರೆ ಭತ್ತ ಕನ್ಫ್ಯೂಸ್ ಆಗಿಲ್ಲ, ಕಬ್ಬು ಕನ್ಫ್ಯೂಸ್ ಆಗಿಲ್ಲ, ಜೋಳ ಮತ್ತು ಹತ್ತಿ. ಜೋಳ ಅನ್ನೋರು, ಜೋಳ ಅನ್ನೋರು, ಜೋಳ ಅನ್ನೋರು ನೋಡೋ ಅಡ್ನೇಡಿಗಳು ಹೆಂಗದ ಒಳಗೆ. ನಾವು ಜೋಳನು ಗೊತ್ತಿಲ್ಲ, ಹತ್ತಿನೂ ಗೊತ್ತಿಲ್ಲ, ನಾನು ಕರಮದ್ನ ಏನ್ ಮಾಡ್ಲಿ. ಹತ್ತಿ ಅನ್ನೋರು ಗೊಂಬೆ ಚಿತ್ರ, ಹತ್ತಿ ಅನ್ನೋರು. ಶವಾಶ್, ವೆರಿ ಗುಡ್, ವೆರಿ ಗುಡ್. ನೇಗಿಲ ಯೋಗಿ ಹತ್ತಿಯ ಮಧ್ಯದಲ್ಲಿ ಅವರು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಇದು ಯಾವ ಬೆಳೆ ಹೇಳಿ? ಸೇಮ್ ಇದನ್ನು ಕೂಡ ಹತ್ತಿನೇ. ನೋಡಿ ಉತ್ತರ ಕರ್ನಾಟಕದಲ್ಲಿ ಆ ತೊಗರಿಯ ಮಧ್ಯದಲ್ಲಿ ಹರಗುತ್ತಿರುವಂತ ದೃಶ್ಯ ಇದು. ನೋಡಿ ಬಿತ್ತನೆ ಮಾಡುವಂತ ದೃಶ್ಯ, ಹೆಣ್ಣು ಮಕ್ಕಳು ಹೊಲಗಳದಲ್ಲಿ ಕೆಲಸ ಮಾಡುವಂತ ದೃಶ್ಯ ಇದು. ಏನ್ ಹೇಳಿ ನೋಡೋಣ. ಎ, ಬಿ, ಸಿ, ಡಿ. ಭತ್ತ, ಜೋಳ, ಮೆಕ್ಕೆಜೋಳ, ರಾಗಿ. ಯಾ ಜೋಳ? ಮೇವಿನ ಜೋಳ ಅಂತ ಕರೀತಾರೆ ಒಂದ್ ಕಡೆ, ಬೇರೆ ಬೇರೆ ಕಡೆಯಲ್ಲಿ ಮೇವಿನ ಜೋಳ. ನಾವೇನಂತೀವಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಮೆಕ್ಕೆಜೋಳ, ಮೆಕ್ಕೆಜೋಳ ಅಂತ ಕರಿತೀವಿ. ಓಕೆನಾ? ಮೆಕ್ಕೆಜೋಳ ಇದು. ಗೊಂಜಾಳ ಅಂತ ಕರೀತಾರ, ಗೊಂಜಾಳ ಅಥವಾ ಮೆಕ್ಕೆಜೋಳ. ಇದು ಯಾವ್ದು ಹೇಳಿ ನೋಡಿ. ಬಿಸಿ ಬಿಸಿ ರೊಟ್ಟಿ, ಜೋಳದ ರೊಟ್ಟಿ ಎಷ್ಟು ಚೆನ್ನಾಗಿರ್ತಾವಲ್ಲ. ನಮಸ್ಕಾರ ಮಾಡ್ಬೇಕು. ಜೋಳ
ಜೋಳದ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದಾವೆ. ಯಪ್ಪ ಕಿಲ್ಲೋಡು ಇದು ಏನಿದು? ಎಸ್ ಟಮಾಟಿ, ಟೊಮಾಟೋ, ಟಮಾಟಿ ಅಂತ ಕರೀತಾನೋ? ಟಮಾಟಿ ಟಮಾಟ ಟಮಾಟೋ ನೋಡಿ ಎಷ್ಟು ಚೆನ್ನಾಗಿ ಯೋಜನಾಬದ್ಧವಾಗಿ ಬೆಳೆಯನ್ನು ಬೆಳೆಯುವಂತ. ಇದು ಯಾವುದು? ಇದು ಯಾವ ಬೆಳೆ? ನೋಡಿ ಯೋಜನಾಬದ್ಧವಾಗಿ ಎಷ್ಟೊಲ್ದ ಮೆಣಸಿನಕಾಯಿ ಎಷ್ಟೊಲ್ದ ಬೆಳಿತೀರಿ? ಮೆಣಸಿನಕಾಯಿ ಬೆಳೆಯೋರು ನಮ್ಮೆಲ್ಲ ಮೆಣಸಿನಕಾಯಿ ಬೆಳಿತೀವ ಅನ್ನೋರು. ವೆರಿ ಗುಡ್, ವೆರಿ ಗುಡ್. ನೋಡಿ ಇದು ಯಾವುದು? ಇದು ಯಾವ ಬೆಳೆ? ಇದು ಯಾವ ಬೆಳೆ? ಇದು ಶವಾಶ್ ಬೆಂಡಿಕಾಯಿ. ಇದು ಯಾವ ಬೆಳೆ? ಯಾವ ಬೆಳೆ ಇದು? ಶವಾಷ್. ಇದು ಬೆಂಡಿಕಾಯಿ ಆಯ್ದು ಬದ್ನಿಕಾಯಿ ಪಲ್ಯ. ಬದ್ನಿಕಾಯಿ ಚಟ್ನಿ ಎಷ್ಟು ಜನ ಊಟ ಮಾಡ್ರಿ? ಕಡಬತ್ ಕಲ್ಯ ಬದ್ನಿಕಾಯಿ ಚಟ್ನಿ, ಬದ್ನಿಕಾಯಿ ಸುಟ್ಟು, ಬಿಸಿ ಜೋಳದ ರೊಟ್ಟಿ ಮತ್ತು ಬದ್ನಿಕಾಯಿ ಚಟ್ನಿ. ಹಾ ಮತ್ತ ಗುಡ್. ಇದು ಯಾವ ಬೆಳೆ ಹೇಳಿ? ಇದು ಯಾವ ಬೆಳೆ? ವೆರಿ ಗುಡ್, ವೆರಿ ಗುಡ್. ಇದು ಯಾವ ಬೆಳೆ? ಇದು ಇದು ಯಾವುದು? ಗೋಧಿ. ಇದು ಯಾವ್ದಿದು? ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಬೆಂಗಳೂರು ಸೈಡ್ ಈರುಳ್ಳಿ ಅಂತಾರ. ಈರುಳ್ಳಿ ಈರುಳ್ಳಿ ಉಳ್ಳಾಗಡ್ಡಿ. ಇದು ಯಾವುದು? ಏ ಮುಲ್ಲಂಗಿ ಹಾಕಿ, ಏಯ್ ಮುಲ್ಲಂಗಿ ಅಂತ ನೋಡು. ಇದು ಯಾವ ಬೆಳೆ? ಶಬಾಷ್ ಆಲೂಗಡ್ಡೆ. ಓಕೆ ಇವೆಲ್ಲ ಆಲೂಗಡ್ಡೆ. ನೋಡಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಬೇಕು. ಚೆನ್ನಾಗಿ ಹೊಲಗಳಲ್ಲಿ ಕೆಲಸ ಮಾಡಿದ್ರೆ ಜಿಮ್ನಲ್ಲಿ ಕೆಲಸ ಮಾಡೋಕ್ಕಿಂತ, ಜಿಮ್ನಲ್ಲಿ ವರ್ಕೌಟ್ ಮಾಡೋ ಬದಲಾಗಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿದ್ರಂತ ಕೆಲಸ ಅದ್ಭುತವಾದದ್ದು. ಹೌದಲ್ಲ? ಟಿಕ್ ಟಾಕ್ ಗಳಲ್ಲಿ ಸುಮ್ಮನೆ ಅನವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡೋಕ್ಕಿಂತಲೂ ಹೊಲಗಳಲ್ಲಿ ಕೆಲಸ ಮಾಡಿದ್ರೆ ಯಾಕೆ ಕರೋನು ಬರಂಗಿಲ್ಲ, ಏನೂ ಬರಂಗಿಲ್ಲ. ನಾ ಎಲ್ಲ ಕೆಲಸ ಮಾಡೀನಿ, ನನ್ನ ಮ್ಯಾಗ ಬರೀ ಹೊಳ್ಳಿ ನೀವು ಮಾಡ್ರಿ ಏನಂತ ಹೇಳಿ. ನಾ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಮ್ಮ ತೋಟದ ಕೆಲಸ ಮಾಡಿನ. ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ. ಮತ್ತೆ ಇದು ಬಹಳ ನಾವು ಖುಷಿ ಅನಿಸಿದ ಚಿತ್ರ ಇದು. ಯಾಕಂದ್ರೆ ನಮ್ಮ ಹೊಲದಾಗ ನಾವು ಜೋಳ ಬೆಳೆಯುವಂತ ಸಂದರ್ಭ ಇದು ಬಹಳ ವಿಶಿಷ್ಟವಾಗಿರುವಂತದ್ದು. ಓಕೆ, ಇವತ್ತ ಒಂದು ಯಾವ ಚಾಪ್ಟರ್ ನ ಅಧ್ಯಯನ ಮಾಡ್ತಾ ಇದ್ದೇವೆ ಹೇಳಿ. ಇವತ್ತ ಯಾವ ಚಾಪ್ಟರ್? ಇವತ್ತ ಕರ್ನಾಟಕ ರಾಜ್ಯದ ಕೃಷಿ, ಅಗ್ರಿಕಲ್ಚರ್ ಆಫ್ ಕರ್ನಾಟಕ, ಕರ್ನಾಟಕ ರಾಜ್ಯದ ಕೃಷಿ. ಎಷ್ಟು ಇದೆ ನೋಡಿ, ಇಷ್ಟು ಎಲ್ಲ ಏನು ಎಷ್ಟು ಓದಿದಾಗ ಪರ್ಫೆಕ್ಟ್ ಆಗ್ತದೆ ಈ ಹಂತಕ್ಕೆ ಬಂದೆವು ಅಂದ್ರೆ. ವ್ಯವಸಾಯ ಅಗ್ರಿಕಲ್ಚರ್. ಸುಷ್ಮಾ ನಾಳೆ ರಾಗಿ ನಾಳೆ ತೋರಿಸ್ತೀನಿ. ಏ ರಾಗಿ ಹಾಕ್ಬಾರ್ದನೋ ಪ್ರದೀಪ ಅಲ್ಲೇ ಸುಷ್ಮಾ ಮೇಡಮ್ ನೋಡಲಿ ರಾಗಿ ಚಿತ್ರ ಯಾಕೆ ಹಾಕಿಲ್ಲ ಸರ್ ನೀವು ಅಂತಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆದವು. ಸುಷ್ಮಾ ಮೇಡಮ್ ದಯವಿಟ್ಟು ಕ್ಷಮೆ ಇರಲಿ, ನಾಳೆ ಹಾಕ್ತೀನಿ ರಾಗಿ ಚಿತ್ರ. ಸಮಾಧಾನ, ನಾಳೆ ಹಾಕ್ತೀನಿ, ನಾಳೆ ಹಾಕಿ ನಾಳೆ ತೋರಿಸ್ತೀನಿ ಆಯ್ತಲ್ಲ. ಎಸ್ ಎಸ್ ಓಕೆ ಓಕೆ. ಅಕ್ಕಗ ಜೈ, ಸುಷ್ಮಾ ಅಕ್ಕಗ ಜೈ. ಓಕೆ. ಏ ಸಜ್ಜಿ ಸಜ್ಜಿ ಹಾಕಿ ಸುಮ್ಮನೆ ತೊಗರಿ ಸಜ್ಜಿ ನಾಳೆ ಬರ್ತಾವಲ್ಲ. ರೈಟ್. ವ್ಯವಸಾಯ ನೋಡಿ ಅಲ್ಲಿ ಧ್ವನಿ ಹತ್ತು ಅಂತದ್ದು ನಮ್ಮ ರಾಗಿ ಯಾಕೆ ಹಾಕಿಲ್ಲ ಅಂತ ಅವ್ರು ಪ್ರಶ್ನೆ ಮಾಡ್ತಾರ ಅವರು. ಸುಷ್ಮಾ ಅಕ್ಕಗೆ ಜೈ. ಎಸ್, ವ್ಯವಸಾಯ ಅಥವಾ ಕೃಷಿ ಅಂತೇಳಿ ಕರೆಯಲ್ಪಡ್ತೀವಿ ಇಲ್ಲಿ. ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ದೊಡ್ಡದು. ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ಮೇಲೂ. ಭಾರತ ಕೃಷಿ ಪ್ರಧಾನವಾಗಿರುವಂತ ರಾಷ್ಟ್ರವಾಗಿದ್ದು ಕರ್ನಾಟಕ ಸಹ ಕೃಷಿ ಪ್ರಧಾನವಾಗಿರುವಂತ ರಾಷ್ಟ್ರ ಅಂತ ಕರಿತೀವಿ. ಹಾಗಾದ್ರೆ ಈ ಅಗ್ಲಿ ಏ ಕೇಳ್ರ ನೀವು ಸುಮ್ಮ ನಿಮ್ ಎಡ್ಡಿಕಿನ ಚಂಡ ಬಿಡ್ತೀನಿ ಹೇಳ್ತ ನೀವು ಏನಾದ್ರು ಮಾತಾಡಿದಿರ ಅಂದ್ರೆ ಸುಮ್ ಪಾಠ ಕೇಳ್ಬೇಕು.
ಅಲ್ಲಿ ಸುಮ್ಮನೆ ಅನವಶ್ಯಕವಾಗಿ ಯಾವುದೇ ಎಸ್ ಎಂ ಎಸ್ ಮಾಡಬಾರದು. ಸೊಮ್ಮ ಸೊಮ್ಮ ಪಾಠ ಕೇಳು. ಎಸ್, ಕೃಷಿ ಎಂಬ ಪದವು ಆಂಗ್ಲ ಭಾಷೆಯ ಅಗ್ರಿಕಲ್ಚರ್ ಎಂಬ ಪದಕ್ಕೆ ಸಮನಾಗಿದೆ. ಅಗ್ರಿಕಲ್ಚರ್ ಅನ್ನುವಂಥ ಪದ ಅಗರ್ ಮತ್ತು ಕಲ್ಚರ್ ಎಂಬ ಲ್ಯಾಟಿನ್ ಭಾಷೆಯಿಂದ ಬಂದಂತ ಪದ. ನೋಡಿ, ಬರ್ಕೋರಿ, ನೋಟ್ಸ್ ಮಾಡಿ, ನೋಟ್ಸ್ ತೆಗೀರಿ, ತೆಗೀರಿ ನೋಟ್ ಬುಕ್ಕ. ಹಾ ನೋಡ್ರಿ, ನಮ್ ರಾಜೇಶ್ ಗೌಡ್ರೆ, ನಮಸ್ಕಾರ ರಾಜೇಶ್ ಗೌಡ್ರು, ಮಾಜಿ ಸೈನಿಕರು, ಮಂಡ್ಯ ಮಾಜಿ ಗೌಡ್ರು. ನೋಡ್ರಿ, ನಮ್ಮ ರಾಜೇಶ್ ಗೌಡ್ರು ಮಾಜಿ ಸೈನಿಕರು, ಅವರು ತಮ್ಮ ಹೊಲದಲ್ಲಿ ಫೋಟೋನ ಹಾಕಿದ್ದಾರೆ. ಶಬಾಶ್, ವೆರಿ ಗುಡ್, ವೆರಿ ಗುಡ್. ನನ್ನ ಪರಿಶ್ರಮದ ಜೋಳ ಅಂತ, ಅದಕ್ಕಿಂತ ಖುಷಿ ಯಾವುದು ಇರಂಗಿಲ್ಲ ಅದು. ಹಾ, ನಮ್ ಶಿವಪ್ಪ ನೋಡ್ರಿ, ಯಾದಗಿರಿ ಶಿವಪ್ಪ ಅಂತಿರ್ಲ, ಅವನೇವ ಇವಂಗ ಹೆಡ್ಡಿಕನ ಚಣಮರ ಬಿಡ್ತ. ನೀವು ಪಿ ಎಸ್ ಆ ಇಲ್ಲ ಅಂದ್ರಿ ಸರಿ. ಇವಂಗ ಅವ್ರ ಮನೆ ಅವ್ರ ತಂದೆ ತಾಯಿ ಇಬ್ರು ಫೋನ್ ಮಾಡಿ ಹೇಳ್ಯಾರ, ನಮ್ಮ ಮಗನ ನಿಮ್ ಜವಾಬ್ದಾರಿ, ಪಿ ಎಸ್ ಆ ಇಲ್ಲ ಅಂದ್ರೆ ಹೆಡ್ಡಿಕನ ಚಣಮರ ಬಿಡ್ರಿ ಗಟ್ ಅಂತೇಳಿ. ಓಕೆ ತೊಗರಿ, ವೆರಿ ಗುಡ್, ರೈಟ್ ರೈಟ್. ಲಾವಣ್ಯ, ಯಪ್ಪ ಲಾವಣ್ಯ ಮೇಡಮ್, ಲಾಶ್ಯ ಮೇಡಮ್, ನಿಮ್ ಹೊಲ್ದಂದ ಏನಿದು? ಎಸ್, ಒಳ್ಳೇದು ಒಳ್ಳೇದು ಒಳ್ಳೇದು. ಹೋಗೋಣ, ನೆಕ್ಸ್ಟ್ ಹೋಗೋಣ. ಖುಷಿ ಐತೆ ಅಲ್ಲ? ಓಕೆ, ಹ್ಮ್, ಬೇಜಾರು ಮಾಡ್ಕೋಬಾರದು. ಬಹಳ ಖುಷಿಯಿಂದ ಚಾಪ್ಟರ್ ಗಳನ್ನ ಕಳಿತಾ ಹೋಗ್ಬೇಕು, ಅದ್ ನಮ್ ಜೀವನಕ್ಕೆ ಅಪ್ಲೈ ಮಾಡ್ಕೋತ ಹೋಗ್ಬೇಕು. ಅಪ್ಲೈ ಮಾಡ್ಕೊಂಡು ಹೋದಾಗ ಮಾತ್ರ ನಮ್ಗೆ ಏನೋ ಒಂದು ಖುಷಿ ಅನಿಸ್ತದೆ, ಅದನ್ನ ನಾವು ಕರಗತ ಮಾಡ್ಕೊಳಕ್ ಸಾಧ್ಯ ಇದೆ. ಒಂದ್ ನಮೂನಿ ಅಕಾಡ್ರ ಮೂಲ ಕೂತು ಬೇಜಾರು ಮಾಡ್ಕೊಂಡು, ಒಂದ್ ನಮೂನಿ ಬುಕ್ ಹಿಡ್ಕೊಂಡು ಬುಕ್ ಅನ್ನ ನುಂಗಂಗ್ ಮಾಡಿದಂಗ್ ಮಾಡಿದ್ರೆ ಎಂದೂ ಸಾಧ್ಯ ಇಲ್ಲ. ಅದು ಬುಕ್ ನಿಮ್ಮಲ್ಲಿ ಬಿಟ್ಟು ಹೋಗ್ತದ, ಖುಷಿಯಿಂದ ಕಲಿಬೇಕು. ಕೆಲವೊಂದು ನೋಡ್ಬೇಕು, ನಾನು ನೋಡ್ತಿರ್ತೀನಿ, ಹೋದಾಗ ಮುಖ ಒಂದ್ ನಮೂನಿ ಮಾಡಿರ್ತವೆ. ಒಂದ್ ನಮೂನಿ ಮುಖ ಮಾಡಿ ಬುಕ್ ಅನ್ನ ಅಂಜಿ ಸತ್ತು ಹೋಗ್ಬೇಕು ಅದನ್ನ ನೋಡಿ ಅವ್ನು ನೋಡಿದ್ರ. ಹಾ, ಎಸ್, ಕೃಷಿ ಎಂಬ ಪದವು ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ದೊಡ್ಡದು. ಭಾರತ ಪ್ರಧಾನ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ಕರ್ನಾಟಕವು ಸಹ ಕೃಷಿಯ ಮೇಲೆ ಹೆಚ್ಚಿನ ಅವಲಂಬನೆಯನ್ನ ಹೊಂದಿದೆ. ಕೃಷಿ ಎಂಬ ಪದವು ಆಂಗ್ಲ ಭಾಷೆಯ ಅಗ್ರಿಕಲ್ಚರ್ ಎಂಬ ಪದಕ್ಕೆ ಸಮನಾಗಿದ್ದು, ಅಗ್ರಿಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಅಗರ್ ಮತ್ತು ಕಲ್ಚರ್ ಎಂಬ ಎರಡು ಪದಗಳಿಗೆ ಸಮನಾಗಿರುವಂತದ್ದು. ಅಗರ್ ಮತ್ತು ಕಲ್ಚರ್, ಹಾಗಾದ್ರೆ ಇದರ ಅರ್ಥ ಏನಂದ್ರ ವ್ಯವಸಾಯ ಮಾಡುವುದು ಎಂದರ್ಥ. ವ್ಯವಸಾಯ ವ್ಯವಸಾಯ ಮಾಡುವುದು ಎಂದರ್ಥ. ಹಾ, ಬರ್ಕೊಳಕತ್ತೀರಿ? ಹೌದು. ಭೂಮಿಯನ್ನ ಉತ್ತನೆ ಮಾಡಿ ಉಳುಮೆ ಮಾಡುವಂತ, ಫಸಲನ್ನು ಪಡೆಯುವಂತ ಒಂದು ವಿಶಿಷ್ಟವಾದ ಕಲೆಗೆ. ಏನು ಕೃಷಿ ಅಂದ್ರೆ ಏನು, ಅಗ್ರಿಕಲ್ಚರ್ ಅಂದ್ರೆ ಏನು? ಭೂಮಿಯನ್ನ ಉತ್ತನೆ ಮಾಡಿ ಉಳುಮೆ ಮಾಡಿ ಫಸಲನ್ನು ಪಡೆಯುವಂತ ವಿಶೇಷವಾದ ಕಲೆಗೆ ಕೃಷಿ ಅಂತ ಕರಿತೀವಿ. ಅಪ್ಪಿ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು, ನನ್ನ ಮಾತು ಕೇಳಿ, ನೋಟ್ಸ್ ಮಾಡ್ತಾ ಹೋಗ್ರಿ. ನನ್ನ ಬುಕ್ ಹಾಕಿ ಹೇಳ್ತೀನಿ ಅಂತ ಹೇಳಿದ್ದೆ ನಿಮ್ಗೆ ನೇರವಾಗಿ. ಡೈರೆಕ್ಟ್ ನನ್ನ ಬುಕ್ ಅನ್ನ ಸ್ಲೈಡ್ ಹಾಕಿ ನಿಮ್ ಪಾಠ ಹೇಳ್ತೀನಿ, ಆ ಪಾಠನ ಹೆಂಗೆ ಹೇಳಕತ್ತೀನಿ. ಕೊಟ್ಟ ಮಾತನ್ನ ತಪ್ಪಿದರೆ ಮೆಚ್ಚನ ಪರಮಾತ್ಮನು, ಹೇಳಿದ್ದೆ ನಿಮಗೆ ಡೈರೆಕ್ಟ್ ಬುಕ್ ಅನ್ನ ಹಾಕಿ ಪಾಠ ಹೇಳ್ತೀನಿ ಅಂತ ಹೇಳಿದ್ದೆ, ನೆನಪಿದೆಯಾ? ಹಾ, ಬುಕ್ ಅನ್ನ ಹಾಕಿ ಹೇಳಕತ್ತೀನಿ. ಓಕೆ, ಭೂಮಿಯನ್ನ ಉತ್ತನೆ ಮಾಡಿ ಉಳುಮೆ ಮಾಡಿ ಫಸಲನ್ನು ಪಡೆಯುವಂತ ವಿಶೇಷವಾದ ಕಲೆಗೆ ಏನಂತ ಕರಿತೀವಿ ಅಂದ್ರ ಕೃಷಿ ಅಂತ ಕರಿತೀವಿ. ಕೃಷಿ ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ಪಶುಪಾಲನೆ, ಮೇಕೆ ಸಾಗಾಣಿಕೆ, ಹೈನುಗಾರಿಕೆ, ಜೇನು ಸಾಗಾಣಿಕೆ ಇತರೆಗಳನ್ನ ಇವತ್ತು ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ಬೆಳೀತಾ ಇದ್ದೇವೆ. ಅಂದ್ರೆ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಮಿಶ್ರ ಬೇಸಾಯ ಪದ್ಧತಿ ಅಂತ ಕರೀತಾರೆ. ಮಿಶ್ರ ಬೇಸಾಯ ಪದ್ಧತಿ ಅಂದ್ರ ಕೇವಲ ಬೆಳೆಯನ್ನ ಬೆಳೆದ ಅಷ್ಟೇ ಅಲ್ಲ, ಬೆಳೆಯನ್ನ ಬೆಳೆದರ ಜೊತೆಗೆ ಪಶುಪಾಲನೆ ಆಗಿರ್ಲಿ, ಮೇಕೆ ಸಾಗಾಣಿಕೆ, ಹೈನುಗಾರಿಕೆ, ಜೇನು ಸಾಗಾಣಿಕೆ, ಹೌದಾ, ಇತರೆ ಬೆಳೆಗಳನ್ನ ಬೆಳೆಯುವಂತ ಪದ್ಧತಿಗೆ ನಾವ್ ಏನಂತ ಕರಿತೀವಿ, ಮಿಶ್ರ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಕೇಂದ್ರ ಸರ್ಕಾರ 1951 ಈ ಮಿಶ್ರ ಬೇಸಾಯ ಪದ್ಧತಿಯನ್ನ ಬೆಂಬಲಿಸ್ತಾ ಇದೆ. ಮಿಶ್ರ ಬೇಸಾಯ ಪದ್ಧತಿ, ಮಿಶ್ರ ಬೇಸಾಯ ಪದ್ಧತಿ ಕೋಟ್ಯಾಂತರ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಇವತ್ತು. ಹೌದು, KS ಮೇನ್ಸಿ ಅಗ್ರಿಕಲ್ಚರ್ ಆಫ್ ಕರ್ನಾಟಕ ಅಂತಿದೆ. KS ಮೊನ್ನೆ ಕರ್ನಾಟಕದ ಕೋಳಿ ತಳಿ, ಸಾರಿ, ಕುರಿಯ ತಳಿಗಳನ್ನ ಬರೀ ಅಂತ ಕೇಳಿದ್ದ. ಕುರಿಯ ತಳಿಗಳನ್ನ ಬರೀ ಅಂತ ಕೇಳಿದ KS ಮೇನ್ಸಿಗೆ. ಸ್ವಲ್ಪ ಚೆನ್ನಾಗಿ ಅಧ್ಯಯನ ಮಾಡ್ರಿ, ನಿಮ್ಗೆ ಗ್ರಿಪ್ ಸಿಗ್ತದೆ ಅದು. ಹೌದೌದು, ಮೇನ್ಸಿಗೆ, ಮೇನ್ಸಿಗೆ ಬರ್ತಾ ಪ್ರಶ್ನೆಗಳು. ಮತ್ತೆ ಮೇನ್ಸಿಗೆ ಬಿಟ್ಟು ಏನ್ ಕೇಳ್ತಾನೆ, ಬೇರೆ ಏನ್ ಕೇಳಕ್ ಸಾಧ್ಯ ಇದೇನು? ಇವೇ ಕೇಳ್ಬೇಕು ಕ್ವಶನ್ ಸ್ವಲ್ಪ. ಅದಕ್ಕೆ ನಾ ಹೇಳೋದು, ಇದು ನಿಮ್ಗೆ ಹೇಳಿಕೊಟ್ಟಿನ ಒಂದು ಗ್ರಿಪ್ ಸಿಂಗ್ ಅಂತ ಮತ್ತೆ ಓದಕ್ ಸಾಧ್ಯ ಇದೆ ಅಂತ. ಓಕೆನಾ? ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ದೊಡ್ಡದು. ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ಕರ್ನಾಟಕವು ಸಹ ಕೃಷಿಯ ಮೇಲಿನ ಹೆಚ್ಚು ಅವಲಂಬನೆ ಹೊಂದಿದೆ. ಕೃಷಿ ಎಂಬ ಪದ ಆಂಗ್ಲ ಭಾಷೆಯ ಅಗ್ರಿಕಲ್ಚರ್ ಎಂಬ ಪದಕ್ಕೆ ಸಮನಾಗಿದ್ದು ಅಗ್ರಿಕಲ್ಚರ್ ಎಂಬ ಪದಕ್ಕೆ ಸಮನಾಗಿದ್ದು ಅಗ್ರಿಕಲ್ಚರ್ ಎಂಬ ಪದ ಲ್ಯಾಟಿನ್ ಭಾಷೆಯ
ಅಗರ್ ಮತ್ತು ಕಲ್ಚರ್ ಅಗರ್ ಮತ್ತು ಕಲ್ಚರ್ ಅಂದ್ರೆ ಏನು ವ್ಯವಸಾಯ ಮಾಡುವಂತ ಸಂಸ್ಕೃತಿ ಎಂದರ್ಥ ವ್ಯವಸಾಯ ಮಾಡುವ ಸಂಸ್ಕೃತಿ ಎಂದರ್ಥ ಭೂಮಿಯನ್ನ ಉತ್ತನೆ ಮಾಡಿ ಉಳುಮೆ ಮಾಡಿ ಫಸಲನ್ನು ಪಡೆಯುವಂತ ವಿಶೇಷವಾದ ಕಲೆಗೆ ಕೃಷಿ ಅಂತ ಕರಿತೀವಿ ಹೌದಾ ಕೃಷಿ ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ಪಶುಪಾಲನೆ ಮೇಕೆ ಸಾಗಾಣಿಕೆ ಹೌದಾ ಹೈನುಗಾರಿಕೆ ಜೇನು ಸಾಗಾಣಿಕೆ ಇತರೆ ಮಾಡುವಂತ ಪದ್ಧತಿಗೆ ನಾವು ಮಿಶ್ರ ಬೇಸಾಯ ಪದ್ಧತಿ ಅಂತ ಕರಿತೀವಿ ಯಾರೆಲ್ಲ ಎಮ್ಮೆ ಸಾಗಾಣಿಕೆ ಅದವ ಕೈ ಎತ್ತರಿ ಸರ್ ನಮ್ಮ ಹೊಲ್ದಾಗ ಎಮ್ಮೆ ಸಾಗಾಣಿಕೆ ಮಾಡ್ತೀವಿ ಸರ್ ಅನ್ನೋರು ಒಂದ್ ಎಮ್ಮೆ ಎರಡು ಎಮ್ಮೆ ಎಲ್ಲ 10-15-20 ಎಮ್ಮೆ ಸಾಕ್ಬೇಕು 10-20 ಎಮ್ಮೆಗಳನ್ನ ಸಾಕ್ಬೇಕು ಆ ಎಮ್ಮೆ ಸಾಕೋ ಸಲುವಾಗಿನೇ ಡಿಸಿಸಿ ಬ್ಯಾಂಕ್ ಸಾಕಷ್ಟು ಅಮೌಂಟ್ ಕೊಡ್ತಾ ಇದೆ ಇವತ್ತ ಪಿ ಕೆ ಪಿ ಎಸ್ ಬ್ಯಾಂಕ ನಿಮ್ ಸಾಲ ಕೊಡ್ತದೆ ನಬಾರ್ಡ್ ಬ್ಯಾಂಕ್ ಕೋಟ್ಯಾಂತರ ಸಾಲ ಕೊಡುವಂತ ಸಾಧ್ಯತೆ ಐತಿ ಇವತ್ತ ನೀವು ಡಿಸ್ಟ್ರಿಕ್ಟ್ ಸೆಂಟರ್ ಕೋಆಪರೇಟಿವ್ ಬ್ಯಾಂಕ್ ಹೋದ್ರಂದ್ರೆ ಅಪಾರ ಪ್ರಮಾಣದಲ್ಲಿ ನಿಮ್ಗೆ ಎಸ್ ಆಕಳು ಎಮ್ಮೆ ಹಸುಗಳನ್ನ ನಾವು ಸಾಗಾಣಿಕೆ ಮಾಡಕ್ ಸಾಧ್ಯ ಇದೆ ಬರೇ ನೀವು 20 ಎಮ್ಮೆ ಸಾಕಿದ್ರೆ ಸಾಕು 20 ಎಮ್ಮೆಯಿಂದ ನನ್ನ ಪ್ರಕಾರ ಒಂದು ಎಮ್ಮೆ ದಿನಕ್ಕೆ ಏನು ಇಲ್ಲ ಅಂದ್ರು 5 ಲೀಟರ್ ಹಾಲು ಕೊಟ್ಟರು ಕೂಡ ಎಷ್ಟು ಲೀಟರ್ ಆಯ್ತಂದ್ರೆ 5 ಎಳೆ 10 ಅಂದ್ರೆ 100 ಲೀಟರ್ ಹಾಲು ಆಯ್ತು 1 ಲೀಟರ್ಕ್ ಏನು ಇಲ್ಲ ಅಂತಂದ್ರು 20 ರೂಪಾಯಿ ಹಿಡಿದ್ರು ಕೂಡ ಸರಿ ಸುಮಾರು 28-2 ಸಾವಿರ ರೂಪಾಯಿ ಲಾಭ ಆಗ್ತದೆ ಪ್ರತಿದಿನ 2 ಸಾವಿರ ಅಂದ್ರೆ ಒಂದು ತಿಂಗಳಿಗೆ 60 ಸಾವಿರ ರೂಪಾಯಿ ಅಮೌಂಟ್ ತೆಗಿಬಹುದು ನಾವು ಏನ್ ಸರ್ ನಾವು ಇಷ್ಟ ಡಿಗ್ರಿ ಓದೀವಿ ಸುಮ್ಮನೆ ನಾ ಜಸ್ಟ್ 20 ರೂಪಾಯಿ ಹಿಡಿದ್ರು ಕೂಡ ಸರ್ ನಾವು ಇಷ್ಟು ಡಿಗ್ರಿ ಓದೀವಿ ನಮಗೆ ಎಮ್ಮಿಕಾಯಿ ಅಂತಾರೆ ಏನು ಬೇಡ ಎಮ್ಮಿಕಾಯಿ ಅವಶ್ಯಕತೆ ಇಲ್ಲ ನೀವು ಆ ಎಮ್ಮಿ ಸಾಗಾಣಿಕೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು 20 ಸಾವಿರ ಉಳಿಲಿ ನೀವು 40 ಸಾವಿರ ರೂಪಾಯಿ ಖರ್ಚು ಮಾಡ್ರಿ ಬೇಡ ನಂಗಿಲ್ಲ ಇನ್ನೊಬ್ಬರಿಗೆ ನೀವು ಉದ್ಯೋಗ ಕೊಟ್ಟಂಗ ಆಗ್ತದೆ ಆಳ್ಯಾಕ್ ಸಿಗಂಗಿಲ್ಲ ಹುಲ್ಲು ಸಿಗ್ತದೆ ಹುಲ್ಲು ಹೊಲಗಳಲ್ಲಿ ಬೆಳಿಬೇಕಪ್ಪ ಬೋರ್ ಹಾಕ್ಬೇಕು ಚೆನ್ನಾಗಿ ಅಂತರ್ಜಲ ಹೆಚ್ಚಿಸ್ಬೇಕು ನಿಮ್ಮ ಕೆರೆ ಬಾವಿ ಊರುಗಳಲ್ಲಿ ನೀವು ಮಾಹಿತಿ ಕೊಡಬೇಕು ಕೆರೆ ಬಾವಿ ಕಟ್ಟೆಗಳಿಗೆ ಹುಳು ತುಂಬಿ ಹುಳು ತೆಗೆಸ್ಬೇಕು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಬೇಕು ಹಳ್ಳಗಳಿಗೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಬೇಕು ಇಂಗು ಗುಂಡಿಗಳ ನಿರ್ಮಾಣ ಮಾಡಬೇಕು ಮಳೆ ನೀರಿನ ಕೊಯ್ಲನ್ನು ಯೋಜನಾಬದ್ಧವಾಗಿ ಜಾರಿಗೆ ತರಬೇಕು ಹೌದಾ ಆಮೇಲೆ ಎಸ್ ಕೃಷಿ ಹೊಂಡಗಳ ನಿರ್ಮಾಣ ಮಾಡೋದು ಹೌದಾ ಇವೆಲ್ಲ ಮಾಡಬಹುದಲ್ಲ ಎಮ್ಮೆ ಎಲ್ಲಿ ಸಿಗ್ತಾವ ನಾ ಕೊಡಿಸ್ತೀನಿ ಮೊಹಮ್ಮದ್ ರಫೀಕ ನಿನಗೆ ಎಮ್ಮೆ ಬೇಕಲ್ಲ ನಂಬರ್ ಕೊಡ್ತೀನಿ ನನ್ನ ಫೋನ್ ಹಚ್ಚು ನಿನಗೆ 20-30 ಎಮ್ಮೆ ಸಾಗಲಕ್ಕ ನಾನು ಒಂದು ಕೆಲವೊಂದು ಪ್ರದೇಶ ಏರಿಯಾಗಳು ಸಿಗ್ತವೆ ಸಾಕಷ್ಟು ಎಮ್ಮೆಗಳದಾವೆ ಒಂದ್ ಎಮ್ಮೆಗೆ 70-80 ಸಾವಿರ ರೂಪಾಯಿ ಆಗ್ತದ ಆ ಎಮ್ಮೆ ಏನಿಲ್ಲ ಅಂದ್ರು 20-30 ಲೀಟರ್ ಹಾಲು ಕೊಡುವಂತ ಸಾಮರ್ಥ್ಯ 20 ಲೀಟರ್ ಹಾಲು ಕೊಡ್ತದ ನಮ್ ಸ್ನೇಹಿತರು ಮಾಡಿದ್ದಾರೆ ಈಗಾಗಲೇ ಹಾ ಮುರ್ರಾ ಜಾತಿ ಎಮ್ಮೆ ಅದಾವೆ ನಮ್ ಕರ್ನಾಟಕ ರಾಜ್ಯಕ್ಕೆ ಒಗ್ಗುವಂತ ಎಮ್ಮೆಗಳನ್ನ ಬೆಳಿಬಹುದು ಓಕೆನಾ ಕೋಳಿ ಸಾಗಾಣಿಕೆ ಮಾಡಬಹುದು ಕುರಿ ಸಾಗಾಣಿಕೆ ಮಾಡಬಹುದು ಒಂದು 100 ಕುರಿ ಸಾಕಿದ್ರೆ ಸಾಕು 100 ಕುರಿಗೆ 6 ತಿಂಗಳಿಗೆ 200 ಕುರಿ ಆಗ್ತಾವ ಬೇಡ 150 ಕುರಿ ಆಗ್ತಾವ ಒಂದ್ ವರ್ಷಕ್ಕೆ ಡಬಲ್ ಆಗ್ತಾವ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 3 ವರ್ಷ 20 ಲಕ್ಷ ಆಗ್ತಾವ ಅಮೌಂಟ್ ಎಮ್ ರೈಟ್ ಆರ್ ನೋ ನಮ್ ಮಾತಾಡ್ತಾ ಇರೋ ಸತ್ಯನೋ ಸುಳ್ಳು ಯಾವ್ದಾರ ಸಾಕ್ರಿ ಹಂದಿಯರ್ ಸಾಕ್ರಿ ಏನ್ ಬೇಕಾದ ಸಾಕ್ರಿ ಹಂದಿ ಸಾಕಾಣಿಕೆ ಮಾಡಬಾರ್ದು ಅಂತ ಯಾರು ಹೇಳ್ತಾರೆ ಹೌದಲ್ಲ ಮತ್ತೆ ಎಸ್ ಇನ್ನ ಕರ್ನಾಟಕ ರಾಜ್ಯದ ಈ ಒಂದು ಕೃಷಿಯ ಮಹತ್ವಗಳನ್ನು ಅಧ್ಯಯನ ಮಾಡಿದಾಗ ಜೀವ ನಿರ್ವಹಣೆಗೆ ಮೂಲಾಧಾರವಾಗಿದೆ ನಮ್ಮ ಸಾಕಷ್ಟು ಜನರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಯೋಗ ಕೊಡ್ತಾ ಇದೆ 61% ಜನ ಈ ಕೃಷಿಯಲ್ಲಿ ತಮ್ಮ ಜೀವನವನ್ನ ಬದುಕನ್ನು ಕಟ್ಟುಕೊಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯವು ಕೃಷಿ ಜನರಿಗೆ ಪ್ರಮುಖ ಉದ್ಯೋಗವಾಗಿದ್ದು ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಸ್ತುತ 61% ಜನ 61% ಜನ ಏನ್ ಮಾಡ್ತಾ ಇದ್ದಾರಂದ್ರ ನಮ್ಮ ರಾಜ್ಯದಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ 61% 61% ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಗ್ರಿಕಲ್ಚರ್ ಅನ್ನ ವ್ಯವಸಾಯವನ್ನ ಅವಲಂಬಿಸಿದ್ದಾರೆ ಇನ್ನ ಉದ್ಯೋಗಾವಕಾಶ ನೀಡುವುದ್ರ ಜೊತೆಗೆ ರಾಷ್ಟ್ರೀಯ ವರಮಾನಕ್ಕೆ ಮೂಲ ಆಗಿದೆ ಸಾಕಷ್ಟು ಪ್ರಮಾಣದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಒಂದು ಉದ್ಯೋಗ ಏನು ಆದಾಯವನ್ನು ಕೊಡ್ತಾ ಇದೆ ಆಹಾರದ ಪೂರೈಕೆಯನ್ನು ಮಾಡ್ತಾ ಇದೆ ಹೌದಾ ಆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಪೂರೈಕೆ ಅಗತ್ಯ ವಸ್ತುಗಳು ಇವತ್ತು ಧಾನ್ಯಗಳಾಗಲಿ ಹಣ್ಣುಗಳಾಗಲಿ ತರಕಾರಿ ಆಗಲಿ ಸಾಂಬಾರ ಪದಾರ್ಥಗಳಾಗಲಿ ಸಾಕು ಪ್ರಾಣಿಗಳಿಗೆ ಮೇವು ಆಗಲಿ ಹೌದಾ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಆಹಾರದ ಪೂರೈಕೆಯನ್ನು ಒದಗಿಸ್ತಾ ಇದೆ ಇನ್ನ ಕಚ್ಚಾ ವಸ್ತುಗಳ ಮೂಲ ಆಗಿದೆ ಇವತ್ತು ಯಾವ್ದು ಕಚ್ಚಾ ವಸ್ತುಗಳಂದ್ರ ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಮತ್ತೆ ಸೆಣಬು ಕೈಗಾರಿಕೆಗಳಿಗೆ ರೇಷ್ಮೆ ಕೈಗಾರಿಕೆಗಳಿಗೆ ಸಕ್ಕರೆ ಕೈಗಾರಿಕೆಗಳಿಗೆ ಹೌದಲ್ಲ ಅಪಾರ ಪ್ರಮಾಣದಲ್ಲಿ ಏನ್ ಮಾಡ್ತಾ ಇದೆ ನಮ್ಗ ಕಚ್ಚಾ ವಸ್ತುಗಳಿಗೆ ಕಬ್ಬು ಹೌದಲ್ಲ ನಾವು ಹತ್ತಿಯನ್ನ ಬಳಸ್ಕೊಂಡ್ರೆ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ಬೆಳಿಬಹುದು ಮಾಡಬಹುದು ಎಲ್ಲಿ ಅಪಾರ ಪ್ರಮಾಣದಲ್ಲಿ ಹತ್ತಿಯನ್ನು ಬೆಳೀತಾ ಇದ್ದಾರೋ ಅಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ಸ್ಥಾಪಿಸಬಹುದು ರೇಷ್ಮೆ ಬೆಳೀತಾ ಬಿದ್ದರೆ ರೇಷ್ಮೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬಹುದು ಹೌದಾ ಆಮೇಲೆ ಸೆಣಬಿನ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬಹುದು ಅಂದ್ರೆ ಕಚ್ಚಾ ವಸ್ತುಗಳಿಗೆ ಮೂಲ ಆಗಿದೆ ಕೃಷಿ ಏನಾಗಿದೆ ಅಂದ್ರ ಕಚ್ಚಾ ವಸ್ತುಗಳಿಗೆ ಮೂಲ ಆಗಿದೆ ಕಚ್ಚಾ ವಸ್ತುಗಳ ಮೂಲ
ಕೃಷಿ ಅನೇಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುತ್ತದೆ. ಅಂತ ಕೈಗಾರಿಕೆಗಳು ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಕರೀತಾರೆ. ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರಿ ಅಂದ್ರೆ ಯಾವುದು? ಹತ್ತಿ ಬಟ್ಟೆ ಕೈಗಾರಿಕೆ ಆಗಿರಬಹುದು, ರೇಷ್ಮೆ ಕೈಗಾರಿಕೆ ಆಗಿರಬಹುದು, ಸೆಣಬಿನ ಕೈಗಾರಿಕೆ ಆಗಿರಬಹುದು. ಹತ್ತಿ ಬಟ್ಟೆ ಕೈಗಾರಿಕೆ, ರೇಷ್ಮೆ ಕೈಗಾರಿಕೆ, ಸೆಣಬಿನ ಕೈಗಾರಿಕೆ, ಸಕ್ಕರೆ ಕಾರ್ಖಾನೆಗಳು. ಒಂದೊಂದು ಲೈನ್ ಬರ್ಕೊಂಬಿಡಿ, ಪೂರ್ತಿಯನ್ನ ಬರೀದು ಬೇಡ. ಒಂದೊಂದು ಲೈನ್, ಜನರಿಗೆ ಉದ್ಯೋಗ ಕೊಡುತ್ತದೆ, ರಾಷ್ಟ್ರೀಯ ವರಮಾನದ ಮೂಲವಾಗಿದೆ, ಆಹಾರದ ಪೂರೈಕೆಯಾಗಿದೆ. ಎಕ್ಸ್ಪ್ಲೇನ್ ಮಾಡಬಹುದು ಆರಾಮ್, ಈಸಿಯಾಗಿ. ಆಮೇಲೆ ಕಚ್ಚಾ ವಸ್ತುಗಳಿಗೆ ಮೂಲ ಆಗಿದೆ, ಆಮೇಲೆ ಕಂದಾಯದ ಮೂಲ ಆಗಿದೆ. ನಮ್ಮ ರಾಜ್ಯ ಸರ್ಕಾರದ ಕಂದಾಯದ ಮೂಲ ಆಗಿದೆ. ಸೇವಾ ವಲಯ ಬೆಳವಣಿಗೆ ಆಗ್ತದ, ಕೃಷಿ ಬೆಳೆದರೆಲ್ಲ ಸೇವಾ ವಲಯ, ಸಾರಿಗೆ ಸಂಪರ್ಕ ಇಂಪ್ರೂವ್ಮೆಂಟ್ ಆಗೋದು. ನಾವು ಹೊಲಗಳಲ್ಲಿ ನಾವು ಕಾಯಿಪಲ್ಯ ಬೆಳೆದೇವ್ ಅಂದ್ರೆ, ತರಕಾರಿ ಬೆಳೆದೇವ್ ಅಂದ್ರೆ, ಅಥವಾ ರಾಗಿ ಬೆಳೆದೇವ್ ಅಂದ್ರೆ, ಭತ್ತ ಬೆಳೆದೇವ್ ಅಂದ್ರೆ ಟ್ರ್ಯಾಕ್ಟರ್ದಲ್ಲೇನೋ ಅಥವಾ ಬಸ್ ನಿಲ್ಲ ಹಾಕೊಂಡು ಹೋಗಕ್ ಬರ ಸಾಧ್ಯ ಇದೆ. ಮತ್ತೆ ಕೃಷಿನೇ ಬೆಳಿಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ ಇದೆ? ಹೌದಾ? ಸಾರಿಗೆ ಸಂಪರ್ಕ, ಬ್ಯಾಂಕುಗಳು ಆ ಅಭಿವೃದ್ಧಿಗೆ ಏನಾಗ್ತಂದ್ರೆ ಹೆಚ್ಚು ಸಹಕಾರಿಯಾಗಿದೆ. ಸೇವಾ ವಲಯಕ್ಕೆ ಬೆಳವಣಿಗೆಗೆ ಅವಕಾಶಿಯಾಗಿದೆ. ಟ್ರಾನ್ಸ್ಪೋರ್ಟ್, ಮತ್ತೆ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಅಸಮತೋಲನವನ್ನು ಕಡಿಮೆ ಮಾಡಬಹುದು. ಅಗ್ರಿಕಲ್ಚರ್ ಮಾಡುವುದರಿಂದ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಅಸಮತೋಲನವನ್ನು ಕಡಿಮೆ ಮಾಡಬಹುದು. ಹೆಂಗ್ ರಾಷ್ಟ್ರೀಯ ಪ್ರಾದೇಶಿಕ ಅಸಮತೋಲನ ಕೈಗಾರಿಕೆ ಅದು ಕಡಿಮೆ ಮಾಡಬಹುದು ಅಂದ್ರೆ, ನಾವು ಇಷ್ಟು ಮಟ್ಟಿಗೆ ಬೆಳೀತಾ ಇದ್ದವಲ್ಲ ಅಂತ, ಬೆಂಗಳೂರದ ಪಕ್ಕದಲ್ಲಿ ಬೆಳೆಯುವಂತ ವಸ್ತು ನಾವು 10 ಪಟ್ಟು ನಾವು ಇಲ್ಲಿ ಬೆಳೀತಾ ಇದ್ದವ ಅಂತ ಮನೋಭಾವನ್ನ ಬೆಳೆಸಲಕ್ ಸಾಧ್ಯ ಇದೆ. ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಅಸಮತೋಲನವನ್ನ ಕಡಿಮೆ ಮಾಡ್ಲಕ್ ಸಾಧ್ಯ ಇದೆ. ಬರ್ಕೊಂಡ್ರಿ? ಉದ್ಯೋಗಾವಕಾಶ ನೀಡುತ್ತದೆ, ಹೌದಾ? ಆಮೇಲೆ ಕಚ್ಚಾ ವಸ್ತುಗಳ ಮೂಲ ಆಗಿದೆ, ಕಂದಾಯದ ಮೂಲ ಆಗಿದೆ, ಸೇವಾ ವಲಯಗಳನ್ನು ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಇದೆ, ರಾಷ್ಟ್ರೀಯ ಅಸಮತೋಲನವನ್ನ ಪ್ರಾದೇಶಿಕ ಅಸಮತೋಲನವನ್ನ ಹೋಗಲಾಡ್ಸಕ್ ಸಾಧ್ಯ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ನಾವು ಈ ಉತ್ತಮವಾದಂತ ಬೆಳೆಗಳನ್ನು ಬೆಳೆಯಕ ಸಾಧ್ಯ ಇದೆ. ಇನ್ನ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ವೃದ್ಧಿ ಮಾಡಬಹುದು. ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಇಂಟರ್ನ್ಯಾಷನಲ್, ಉದಾಹರಣೆ ಕರ್ನಾಟಕದ ಚಹಾ, ಕಾಫಿ, ಸೆಣಬು, ಹೊಗೆಸೊಪ್ಪು, ಸಕ್ಕರೆ, ಸಾಂಬಾರ್ ಪದಾರ್ಥಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ರಫ್ತು ಮಾಡಕ್ ಸಾಧ್ಯ ಇದೆ. ಬರೀ ನಾವು ಕೆ ಎಸ್ ಆಫೀಸರ್ ಅಷ್ಟೇ ಆಗೋದು ಇಂಪಾರ್ಟೆಂಟ್ ಅಲ್ಲ, ಪಿ ಎಸ್ ಐ ಕೆ ಎಸ್ ಆಫೀಸರ್ ಗಿಂತ ಅಪ್ಪಿದ್ದಂಗಿದು. ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ದೊಡ್ಡದು ಅಂತ, ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ದೊಡ್ಡದು. ನಮ್ಮ ಸ್ನೇಹಿತರು ಒಬ್ರು ಯಶವಂತ್ ತೋರಿವಿ ಸರ್ ಅಂತದಾರೆ, ಅವರು ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್. ಅವರು 4 ಎಕರೆ ಮಡ್ಡಿ ಭೂಮಿ ಇದೆ, 4 ಎಕರೆ ಮಡ್ಡಿ ಭೂಮಿಯಲ್ಲಿ 12 ಲಕ್ಷ ರೂಪಾಯಿ ತೊಗರಿ ಬೆಳೆದ್ರು ಈ ವರ್ಷ, ಸಾರಿ ದ್ರಾಕ್ಷಿ ಬೆಳೆದಿದ್ದಾರೆ 12 ಲಕ್ಷ ರೂಪಾಯಿ ದ್ರಾಕ್ಷಿ. ಮತ್ತೆ 12 ಲಕ್ಷ ರೂಪಾಯಿ ದ್ರಾಕ್ಷಿ ಅಂದ್ರೆ ಸಾಮಾನ್ಯ ಏನು, 1 ತಿಂಗಳಿಗೆ 1 ಲಕ್ಷ ಪೇಮೆಂಟ್ ಇರ್ತದೆ ಅವ್ರಿಗೆ, ಹೌದಿಲ್ಲ? ಬರೇ 4 ಎಕರೆ ಹೊಲದಾಗ 12 ಲಕ್ಷ ರೂಪಾಯಿ ದ್ರಾಕ್ಷಿ ಬೆಳೀತಾರೆ ಅನ್ನೋದಾದ್ರೆ, ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ಅಲ್ಲ, ಮತ್ತೇನು ಮಾಡಿದ್ದೆವು? ಬೆಳಿಬಹುದಲ್ಲ ಸಾಕಷ್ಟು ಪ್ರಮಾಣದಲ್ಲಿ. ಮತ್ತೆ ಅದಕ್ಕೆ ನಾ ಹೇಳ್ತಾ ಇರೋದು ಏನಂದ್ರೆ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ವೃದ್ಧಿ ಮಾಡಕ್ ಸಾಧ್ಯ ಇದೆ. ಇವತ್ತೇನು ಕರ್ನಾಟಕ ರಾಜ್ಯದ ಚಹಾ ರಫ್ತು ಮಾಡಬಹುದು, ಕಾಫಿ ರಫ್ತು ಮಾಡಬಹುದು, ಸೆಣಬು, ಹೊಗೆಸೊಪ್ಪು, ಸಕ್ಕರೆ, ಸಾಂಬಾರು. ಸಿದ್ಧಾರ್ಥ ಅನ್ನುವಂತ ವ್ಯಕ್ತಿ ಎಲ್ಲಿ ಪ್ರಪಂಚದಲ್ಲಿ ಸಿದ್ಧಾರ್ಥ ಬ್ರೆಜಿಲ್ ದೇಶವನ್ನು ಮೀರಿಸಿದ್ದ ಅಂತ ಮನೆ ತೀರ್ಕೊಂಡ್ರಲ್ಲ ಸಿದ್ಧಾರ್ಥ, ಕಾಫಿ ಡೇ ಅಂತ ಹೇಳಿ, ಎಂತ ಫೇಮಸ್ ಗೊತ್ತಾ, ಅದ್ಭುತವಾಗಿರುವಂತ ಜ್ಞಾನಿ. ಇಡೀ ಪ್ರಪಂಚ ಬ್ರೆಜಿಲ್ ದೇಶವನ್ನ ಮೀರಿಸಿ ಬಿಟ್ಟಿದ್ದ. ಒಂದ್ ಕಾಲದಲ್ಲಿ ಬ್ರೆಜಿಲ್ ಅಂದ್ರೆ ಕಾಫಿ, ಆ ಬ್ರೆಜಿಲ್ ದೇಶದ ಕಾಫಿ ಸೈಡ್ ಹೋಗ್ಬಿಟ್ಟಿದ್ದ. ಬ್ರೆಜಿಲ್ ದೇಶಕ್ಕೆ ಫೋನ್ ಮಾಡ್ತಿದ್ದ, ನಿಮ್ಮ ಎಲ್ಲ ಕಾಫಿ ಕೊಡ್ರಿ ನಾ ಮಾರಿಸ್ತೀನಿ ಅಂತ ಹೇಳಿ. ಅದು ತಾಕತ್ ಉದ್ಯಮೆ ಅಂತಾರಾಷ್ಟ್ರ. ಅದಕ್ಕೆ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ದೊಡ್ಡದು, ಅದರ ಜೊತೆಗೆ ನೇಗಿಲ ಯೋಗ್ಯ ಅನ್ನದಾತ ಭಾರತ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಬ್ಯಾಕ್ ಬೋನ್ ಆಫ್ ಇಂಡಿಯಾ ನಮ್ಮ ಭಾರತ ದೇಶದ ನೇಗಿಲ ಯೋಗಿ, ನಮ್ಮ ಭಾರತ ದೇಶದ ನಿಜವಾದ ಬೆನ್ನೆಲುಬು ಅಂತ. ಅಷ್ಟರ ಮಟ್ಟಿಗೆ ತಾಕತ್ ಇರುವಂತದ್ದು. ಅದಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ವೃದ್ಧಿ ಮಾಡ್ಲಕ್ಕ ಸಾಧ್ಯ ಇದೆ. ಕರ್ನಾಟಕವು ಚಹಾ ಆಗಲಿ, ಕಾಫಿ ಆಗಲಿ, ಸೆಣಬು, ಹೊಗೆ ಸೊಪ್ಪು, ಸಕ್ಕರೆ, ಸಾಂಬಾರ್ ಪದಾರ್ಥಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯಲ್ಲಿ ನಾವು ವ್ಯಾಪಾರ ಮಾಡ್ಲಕ್ಕ ಸಾಧ್ಯ ಇದೆ. ಇನ್ನ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೃಷಿ ವಲಯಗಳಿವೆ ಅಂತಂದ್ರ, 10 ಕೃಷಿ ವಲಯಗಳದಾವೆ. ನೆನಪಿಡಿ, ಕರ್ನಾಟಕ ರಾಜ್ಯದಲ್ಲಿ 10 ಕೃಷಿ ವಲಯಗಳು ಬರ್ತವೆ. ನೆನಪಿಡಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಕರ್ನಾಟಕ ರಾಜ್ಯದಲ್ಲಿ 10 ಕೃಷಿ ವಲಯಗಳು. ನೋಟ್ಸ್ ಮಾಡ್ತಾ ಇದ್ದೀರಿ? ಈಗ ಒಟ್ಟು ಬರೀಲಕ್ಕೆ ಹೋಗ್ಬೇಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಬರಿತಾ ಹೋಗ್ರಿ. ಈ ಉದಾಹರಣೆ, ಅಂತಾರಾಷ್ಟ್ರೀಯ ವ್ಯಾಪಾರ ರಫ್ತಿಗೆ ಸಹಾಯಕವಾಗಿದೆ, ರೈತನಿಗೆ ಬೆನ್ನೆಲುಬಾಗಿ
ಕೈಗಾರಿಕೆ ಕಚ್ಚಾ ವಸ್ತುಗಳನ್ನು ಪೂರೈಸ್ತದೆ, ಸಾರಿಗೆ ಸಂಪರ್ಕ ಇಂಪ್ರೂವ್ಮೆಂಟ್ ಆಗ್ತದೆ, ಈ ತರ ಒಂದೊಂದು ಲೈನ್ ಬರಿತಾ ಹೋಗ್ರಿ. ಎಸ್, ಕರ್ನಾಟಕ ರಾಜ್ಯದಲ್ಲಿ 10 ಕೈಗಾರಿಕೆ ಕೃಷಿ ವಲಯಗಳದಾವೆ. ಕೃಷಿ ವಲಯಗಳು ಕರ್ನಾಟಕದಲ್ಲಿ ಎಷ್ಟು ಕೈಗಾರಿಕೆ ವಲಯಗಳದಾವೆ? ಕೈಗಾರಿಕೆ ವಲಯಗಳ ಸಂಖ್ಯೆ, ಶವಾಶ್, ವೆರಿ ಗುಡ್. 5 ಕೈಗಾರಿಕೆ ವಲಯಗಳಿವೆ, 5 ಕೈಗಾರಿಕೆ ವಲಯಗಳಿವೆ, 10 ಕೃಷಿ ವಲಯಗಳಿವೆ. ನೆನಪಿಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ಕೃಷಿ ವಲಯಗಳು, 10 ಕೈಗಾರಿಕಾ, ಸಾರಿ, 5 ಕೈಗಾರಿಕಾ ವಲಯಗಳು, 10 ಕೃಷಿ ವಲಯಗಳು. ಓಕೆ, 10 ಕೃಷಿ ವಲಯಗಳು ಯಾವುವು ನೋಡಿ. 1 ಈಶಾನ್ಯ ವಲಯ, ಈಶಾನ್ಯ ಒಣ ವಲಯ, ಉತ್ತರ ಒಣ ವಲಯ, ಕೇಂದ್ರ ಒಣ ವಲಯ, ಪಶ್ಚಿಮ ಮಲ್ನಾಡ ವಲಯ, ಆಮೇಲೆ ಕರಾವಳಿ ವಲಯ, ಉತ್ತರ ಸ್ಥಿತ್ಯಾಂತರ ವಲಯ, ದಕ್ಷಿಣ ಸ್ಥಿತ್ಯಾಂತರ ವಲಯ, ದಕ್ಷಿಣ ಒಣ ವಲಯ, ಪೂರ್ವ ಒಣ ವಲಯ. ಎಲ್ಲೆಲ್ಲಿ ಬರ್ತಾವ ಅನ್ನೋದು ಬರ್ಕೊಂಬಿಡಿ. ಈಶಾನ್ಯ ವಲಯ ಒಂದದ್ದು, ಈಶಾನ್ಯ ವಲಯದಲ್ಲಿ, ಈಶಾನ್ಯ ವಲಯದಲ್ಲಿ ಯಾವ್ಯಾವ, ಹಾ ಸ್ಲೋನಿ ಹೇಳ್ತಾ ಹೋಗ್ತೇನೆ, ಬರ್ತಾ ಹೋಗ್ರಿ. ಈಶಾನ್ಯ ವಲಯದಲ್ಲಿ ಯಾವ ಬರ್ತವೆ? 1, ಈಶಾನ್ಯ ವಲಯದಲ್ಲಿ, ಈಶಾನ್ಯ ವಲಯದಲ್ಲಿ ಬೀದರ ಬರ್ತದೆ, ಬೀದರ್ ಕಲಬುರಗಿ. ಈಶಾನ್ಯ ವಲಯದಲ್ಲಿ ಬೀದರ್ ಮತ್ತು ಕಲಬುರಗಿ, ಈಶಾನ್ಯ ವಲಯ. ಈಶಾನ್ಯ ವಲಯ ಅಂದ್ರ ನಾರ್ತ್ ಈಸ್ಟ್ ಜೋನ್ ಅಂತ ಕರಿತೀವಿ, ನಾರ್ತ್ ಈಸ್ಟ್ ಜೋನ್ ಈಶಾನ್ಯ ವಲಯ, ಬೀದರ್ ಮತ್ತು ಕಲಬುರಗಿ ವಲಯ. ಬೀದರ್ ಮತ್ತು ಕಲಬುರಗಿ ವಲಯದಲ್ಲಿ 7 ತಾಲೂಕುಗಳು ಬರ್ತವೆ, 7 ತಾಲೂಕುಗಳು. ನೋಡಿ, ನಿಮಗೆ ಒಬ್ಬರೇ ಕುಂತ್ಕೊಂಡು ಓದೋದಾಗಲ್ಲ, ನನ್ನ ಮಾತು ಕೇಳಿ, ಸುಮ್ಮನೆ ನಮ್ಮ ಜೊತೆ ನೀವು ಚಂದ ಡಿಸ್ಕಸ್ ಮಾಡ್ಕೊಂಡು ಕೂತೀರಿ ಅಂದ್ರೆ ಪರ್ಫೆಕ್ಟ್ ಆಗ್ತೀರಿ. ಒಬ್ಬೊಬ್ರಿಗೆ ಕೂತು ಓದೋದಾಗಲಿವು, 2,000 ಮಂದಿ ಇದೀವಿ, ಅಷ್ಟು ಮಂದಿ ಮಧ್ಯದಲ್ಲಿ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿದೇವು ಅಂದ್ರೆ ಪರ್ಫೆಕ್ಟ್ ಆಗ್ತೀವಿ. ಯಾಮ ರೈಟ್ ಆರ್ ನೋ? ಹಾ, ಮತ್ತೆ ಎಸ್ ಎಸ್. ಈಶಾನ್ಯ ವಲಯ, ಈಶಾನ್ಯ ವಲಯದಲ್ಲಿ ಬೀದರ್ ಮತ್ತು ಕಲಬುರಗಿ ಬರ್ತದೆ. ಆ ಬೀದರ್ ಕಲಬುರಗಿಯಲ್ಲಿ ಎಷ್ಟು ತಾಲೂಕುಗಳು ಅಂದ್ರೆ 7 ತಾಲೂಕುಗಳು. ಪ್ರಮುಖವಾಗಿರುವಂತ ತಾಲೂಕುಗಳು ಯಾವ ಅಂದ್ರೆ, ಇವತ್ತು ಆಳಂದ, ಆಳಂದ್ ಆಗಿರಬಹುದು, ಬಾಲ್ಕಿ, ಬಸವ ಕಲ್ಯಾಣ, ಬೀದರ್, ಚಿಂಚೋಳಿ, ಉಮ್ನಾಬಾದ, ಔರದ್. ಈಶಾನ್ಯ ವಲಯದಲ್ಲಿ, ಈಶಾನ್ಯ ವಲಯದಲ್ಲಿ ಬರುವಂತ ಪ್ರಮುಖವಾಗಿರುವಂತ 2 ಜಿಲ್ಲೆಗಳು, ಒಂದು ಕಲಬುರಗಿ, ಇನ್ನೊಂದು ಬೀದರ್. ಕಲಬುರಗಿ ಬೀದರ್ ಸೇರಿ 7 ತಾಲೂಕುಗಳು ಬರ್ತವೆ, ಆಳಂದ, ಬಾಲ್ಕಿ, ಬಸವ ಕಲ್ಯಾಣ, ಬೀದರ, ಚಿಂಚೋಳಿ, ಉಮ್ನಾಬಾದ ಮತ್ತು ಔರದ್. ಎಷ್ಟು ಜನ ಇದ್ರಿ ಪಲ್ಲಿ ಅವರು, ಈಶಾನ್ಯ ವಲಯದವ್ರು ಎಷ್ಟು ಜನ ಇದ್ರಿ? ಈಶಾನ್ಯ ವಲಯದವರು 7 ತಾಲೂಕುಗಳು. ಶವಾಶ್, ವೆರಿ ಗುಡ್, ವೆರಿ ಗುಡ್. ಎಸ್, ಸುಮ್ಮನೆ ಕೈ ಎತ್ತಬಾರದು. ನೆಕ್ಸ್ಟ್, ಈಶಾನ್ಯ ಒಣ ವಲಯ, ಈಶಾನ್ಯ ಒಣ ವಲಯ ನೋಡಿದಾಗ ಈಶಾನ್ಯ ಒಣ ವಲಯದಲ್ಲಿ ಕಲಬುರಗಿ ಬರ್ತದೆ, ರಾಯಚೂರು ಬರ್ತದೆ, ಯಾದಗಿರಿ ಬರ್ತದೆ. ಕಲಬುರಗಿ, ರಾಯಚೂರು, ಯಾದಗಿರಿ, ನೋಡಿ ನೀವು ಯಾವ ವಲಯದಲ್ಲಿ ಬರ್ತೀರ ನೆನಪಿಡಿ. ನಾಳೆ ಕೇಳ್ತಾನೆ, ಕರ್ನಾಟಕದ 10 ಕೃಷಿ ವಲಯಗಳು ಅಂತ ಕೇಳಿದಾಗ ನಿಮ್ಮ ವಲಯ ಯಾವುದಂದಾಗ ನಮ್ಗೇನು ಗೊತ್ತನ್ನಬಾರದು, ನಮ್ಗೇನು ಗೊತ್ತು, ನೀ ಹೇಳನ್ನಬಾರದು. ನಾಳೆ ಇಂಟರ್ವ್ಯೂದಲ್ಲಿ, ಸಂದರ್ಶನದಲ್ಲಿ ಕೇಳ್ತಾನೆ, ನಿಮ್ ಕರ್ನಾಟಕ ರಾಜ್ಯದ ಎಷ್ಟು ಕೃಷಿ ವಲಯಗಳಿವೆ ಅಂದಾಗ ನಿಮ್ ನೀವ್ ಏನ್ ಕೆಲಸ ಮಾಡ್ತೀರಿ, ನಾವು ರೈತನ ಮಗ ಅಂದ್ ಬಿಡ್ತೀರಿ. ರೈತನ ಮಗ ಅಂದಾಗ ಇವಾಗ ಕೇಳ್ತಾರೋ, ನಮ್ ಕರ್ನಾಟಕ ಎಷ್ಟು ಕೃಷಿ ವಲಯಗಳನ್ನು ಹೊಂದಿವೆ ಅಂದಾಗ, ಸರ್ ನನಗ್ ಗೊತ್ತಿಲ್ರಿ, ನಿಮ್ ಕೃಷಿ ವಲಯ ಯಾವುದು ನನಗ್ ಗೊತ್ತಿಲ್ರಿ. ನನ್ ಗೊತ್ತ ಕೂತ್ರಿ ಏನು ಮಾಡಕ್ಕಾಗಲ್ಲ, ನಿನ್ ಗೊತ್ತಿರ್ಬೇಕೆಲ್ಲ. ಈಶಾನ್ಯ ಒಣ ವಲಯ ಕಲಬುರಗಿ, ರಾಯಚೂರು, ಯಾದಗಿರಿ. ಶಿವಪ್ಪ, ನೀನು ಇವಾಗ 11 ತಾಲೂಕುಗಳು ಬರ್ತವೆ, 11 ತಾಲೂಕುಗಳು ಯಾವು? ಅಫಜಲ್ಪುರ, ಚಿತಾಪುರ, ಕಲಬುರಗಿ, ಜೇವರಿಗಿ, ಸೇಡಮ್ಮ, ಶಹಾಪುರ, ಯಾದಗಿರಿ, ಸುರಪುರ, ರಾಯಚೂರು, ದೇವದುರ್ಗ, ಮಾನ್ವಿ. ಎಷ್ಟು ಜನ ಇದೀರಿ ಆ ಭಾಗದವ್ರು? ಎಷ್ಟು ಜನ ಇದೀರಿ? ಅಫಜಲ್ಪುರ, ಚಿತಾಪುರ, ಕಲಬುರಗಿ, ಜೇವರಿಗಿ, ಶೇಡಮ್ಮ, ಶಹಾಪುರ, ಯಾದಗಿರಿ, ಸುರಪುರ, ರಾಯಚೂರು, ದೇವದುರ್ಗ, ಮಾನ್ವಿ. ಎಸ್, ವೆರಿ ಗುಡ್, ವೆರಿ ಗುಡ್. ಅಫಜಲ್ಪುರ್ ಎಷ್ಟು ವಲಯಗಳು ಕಲ್ತೇವೆ ಈಗ? ಎಷ್ಟು ವಲಯಗಳು? 2 ವಲಯಗಳು ಕಂಪ್ಲೀಟ್ ಆದವು. 2 ವಲಯಗಳು, 1 ಈಶಾನ್ಯ ವಲಯ ಅಂತ ಹೇಳಿ, 2 ಈಶಾನ್ಯ ಒಣ ವಲಯ. ಈಶಾನ್ಯ ಒಣ ವಲಯ ಜೇವರಿಗೆ ಬರ್ತದಲ್ಲೇ, ಜೇವರಿಗೆ, ಸೇಡಮ್ಮ, ಶಹಾಪುರ, ಯಾದಗಿರಿ, ಸುರಪುರ, ರಾಯಚೂರು. ನೆಕ್ಸ್ಟ್, ಉತ್ತರ ಒಣ ವಲಯ, ಮೂರನೇ ಭಾಗ, ಉತ್ತರ ಒಣ ವಲಯ, ಬೆಂಕಿ, ಗಂಡು ಮೆಟ್ಟಿನ ನಾಡು, ಎಲ್ಲೇ ಒಂದು ಬೇವಿನ ಮರ, ಎಲ್ಲೇ ಒಂದು ಹುಣಸೆ ಮರ ಬತ್ ನೋಡಿ.
ಉತ್ತರದ ಮಣವಲಯ ಯಾವ್ಯಾವು? ವಿಜಯಪುರ, ರಾಯಚೂರು, ಧಾರವಾಡ, ಬೆಳಗಾವಿ, ದಾವಣಗೆರೆ, ಒಟ್ಟು ನಾ 35 ತಾಲೂಕುಗಳು ಸೇರಿ ಬರ್ತವೆ. 35 ತಾಲೂಕುಗಳು ವಿಜಯಪುರ, ರಾಯಚೂರು, ಧಾರವಾಡ, ಬೆಳಗಾವಿ, ದಾವಣಗೆರೆ, ಬಾಗಲಕೋಟೆ ಇದ್ರಾಗ ಬರ್ತದೆ. ಬಾಗಲಕೋಟೆ ಇದ್ರಾಗ ಬರ್ತದೆ. ವಿಜಯಪುರ, ರಾಯಚೂರು, ಧಾರವಾಡ, ಬೆಳಗಾವಿ, ದಾವಣಗೆರೆ ಅಶ್ವನಾದ್ರಿಯ ಭಾಗದವರು, ಉತ್ತರದ ಒಣವಲಯದವರು. ಉತ್ತರದ ಒಣವಲಯ. ಎಸ್ 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 ಎಸ್, ವೆರಿ ಗುಡ್. ನೆಕ್ಸ್ಟ್ ಕೇಂದ್ರದ ಒಣವಲಯ. ಕೇಂದ್ರದ ಒಣವಲಯ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು, ಹಾಸನ, ಒಟ್ಟು 17 ತಾಲೂಕುಗಳು. 17 ತಾಲೂಕುಗಳು ಕೇಂದ್ರದ ಒಣವಲಯ. ಚಿತ್ರದುರ್ಗ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು, ಹಾಸನ, ಒಟ್ಟು 17 ತಾಲೂಕುಗಳು. ಕೊಪ್ಪಳನು ಬರ್ತದೆ. ಕೊಪ್ಪಳ ಉತ್ತರದ ಒಣವಲಯದಲ್ಲಿ. ಕೊಪ್ಪಳ ಏನು ನೀರಾವರಿ ಅದನಲ್ಲಿ, ಕೊಪ್ಪಳ ಅಲ್ಲಿ ಬರ್ತದಂತ. ಕೊಪ್ಪಳ ಅಲ್ಲೇ ಬರ್ತದ ಉತ್ತರದ ಒಣವಲಯದಲ್ಲಿ. ಏನು ಮನಗಂಡ್ ನೀರಾವರಿ ಮಾಡಿದ್ರು ಶಿಸ್ತ ಒಣ ಒಣ ಒಟ್ಟ ಒಟ್ಟ. ಕೊಪ್ಪಳ, ರಾಯಚೂರು, ಹೊಸ ಕಡೆ ಬರ್ತಾವ. ಬಳ್ಳಾರಿನಲ್ಲೇ ಉತ್ತರದ ಒಣವಲಯದಲ್ಲಿ ಬರ್ತವೆ. ವಿಜಯಪುರ, ರಾಯಚೂರು, ಧಾರವಾಡ, ಬೆಳಗಾವಿ, ದಾವಣಗೆರೆ, ಒಟ್ಟು 35 ತಾಲೂಕುಗಳು. ಕೇಂದ್ರದ ಒಣವಲಯ. ಕೇಂದ್ರದ ಒಣವಲಯ ಯಾವುದು? ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು, ಹಾಸನ, ಒಟ್ಟು 17 ತಾಲೂಕುಗಳು ಕೇಂದ್ರದ ಒಣವಲಯದಲ್ಲಿ. ಏ ನಾಯಲ್ ಬೈದ್ ನೋಪ್ಪಿ, ಎಷ್ಟು ಸುಮ್ ಸುಮ್ ವಾಚ್ ಮಾಡ್ತಾರೋ ನಿಮ್ಮ. ಹೌದು, ಮತ್ತೆ ಇಂಪ್ರೂವ್ಮೆಂಟ್ ಆಗ್ಬೇಕಿಲ್ಲ. ನೀರ್ ಕೊಡ್ಲಿ? ಹಾ ಆಯ್ತು, ಕುಡಿದಿ. ನೆಕ್ಸ್ಟ್ ಐದನೇ ವಲಯ ಯಾವುದಂದ್ರ ಪಶ್ಚಿಮ ಘಟ್ಟ ಹಾಗೂ ಮಲೆನಾಡದ ವಲಯ. ಪಶ್ಚಿಮ ಘಟ್ಟ ಹಾಗೂ ಮಲೆನಾಡದ ವಲಯ ಶಿವಮೊಗ್ಗ ವಲಯ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಧಾರವಾಡ, ಕೊಡಗು, ಒಟ್ಟು 22 ತಾಲೂಕುಗಳು. ಎಷ್ಟನಾದಿರಿಪ್ಪ ಪಶ್ಚಿಮ ಘಟ್ಟದವರು? ಪಶ್ಚಿಮ ಘಟ್ಟದ್ರೆ ಎಷ್ಟನಾದಿರಿ ನೋಡಿ, ತಂಪಾಗಿರುವಂತ ಏರಿಯಾ ಇದು. ಬೆಟ್ಟ ಬಯಲಿನಲ್ಲಿ ಹಸಿರು ತೊಟ್ಟು ನಿಂತವಳೆ, ಮಲೆನಾಡು ಶಿಖರದಲ್ಲಿ ಮಳೆಬಿಲ್ಲು ಮಿಡದವಳೆ, ನಗೆಮಗದ ಜಗದಂಬೆ ಬೆಳಕಿನ ತಾಯಿ. ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಯಾರು ಇಲ್ಲ ಯಾಕ ಅದರಲ್ಲ 189 ಮಂದಿ ಕೈ ಗೊಂಬೆ ಚಿತ್ರ ಕಳಿಸ್ರಿಪ್ಪ. ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಧಾರವಾಡ ಇಲ್ಲಲ್ಲಾಗತ್ತಾರ ಅವರು. ಯಾರು ಇಲ್ಲೋಡ್ರಿ ಸರ್, ಒಳಗತ್ತಾರ ಇಲ್ಲೋಡ್ರಿ ಎಷ್ಟು ಜನ ಅದರ ಇಲ್ಲಾರ್ದು ಹೇಳ್ತಾವ್ ಸುಮ್ ಸುಮ್ನೆ. ಪಶ್ಚಿಮ ಘಟ್ಟ ಮಲೆನಾಡದ ವಲಯ. ನೆಕ್ಸ್ಟ್ ಕರಾವಳಿ ವಲಯ. ಕರಾವಳಿಯ ವಲಯ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ 13 ತಾಲೂಕುಗಳು. ಎಷ್ಟು ಜನ ಇದೀರಿ ಕರಾವಳಿ ವಲಯದವರು? ಕರಾವಳಿ ವಲಯದವರು, ಕರಾವಳಿ ವಲಯದವರು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದವರು ಇಲ್ಲ? 33 ಮಂದಿ. ಓ ಇರ್ಲಿ ಇರ್ಲಿ, ಪರವಾಗಿಲ್ಲ ಪರವಾಗಿಲ್ಲ, ಕಡಿಮೆ. ಉಡುಪಿಯವ್ರು ಹತ್ರ ಉಡುಪಿಯವ್ರು ಒಬ್ಬರದಿರೇನು? ಉಡುಪಿಯವರು, ಉಡುಪಿಯವ್ರು ಒಬ್ಬರದಿರಿ? ಉಡುಪಿಯವರು ಯಾರು ಇಲ್ಲ ಅದೇರಿ? ಹ್ಮ್ ಹ್ಮ್, ಉಡುಪಿಯವ್ರ ಕ್ಲಾಸ ನೋಡಂಗಿಲ್ಲ ಅವ್ರು. ಅವ್ರು ಬರೇ ಹೋಟೆಲ್ ಉದ್ಯಮೆ, ಬಡ್ಡದಾರಿ ಬರೀ ಆ ಹೋಟೆಲ್ ಕಟ್ಟ್ರಿ, ಈ ಹೋಟೆಲ್ ಕಟ್ಟ್ರಿ, ಎಂತ ಮಾರಾಯರ ಬರೀ ಆ ಮೀನ ಇಡಮ್, ಈ ಮೀನ ಇಡಮ್. ಎಸ್, ಕರಾವಳಿ ವಲಯ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದ ಒಟ್ಟು 13 ತಾಲೂಕುಗಳು. ನೆಕ್ಸ್ಟ್ ಉತ್ತರ ಸ್ಥಿತ್ಯಾಂತರ ವಲಯ. ಸ್ಥಿತ್ಯಾಂತರ ವಲಯ ಅಂದ್ರ ನೀರಾವರಿ ಭಾಗವನ್ನು ಒಳಗೊಂಡಿರ್ತಕ್ಕಂಥ ವಲಯ ಅಂತ ಅರ್ಥ. ಬೆಳಗಾವಿ, ಹಾವೇರಿ, ಧಾರವಾಡ, ಒಟ್ಟು 14 ತಾಲೂಕುಗಳು. ಹಾವೇರಿ ಎಷ್ಟನಾದಿರಿ? ಹಾವೇರಿ, ಹಾವೇರಿಯವರು ಬೆಳಗಾವಿ, ಹಾವೇರಿ, ಧಾರವಾಡದವರು. ಶಬಾಷ್, ವೆರಿ ಗುಡ್. ಹಾವೇರಿಯಲ್ಲಿ ಪ್ರಸಿದ್ಧವಾದ ಕೆರೆ ಯಾವುದು? ಹಾವೇರಿ ಪ್ರಸಿದ್ಧವಾದ ಕೆರೆ ಅದು ಕೇಳ್ಬೇಡ್ರಿ ಸರ್. ಅದ್ರೇನು ಹಾವೇರಿ ಪ್ರಸಿದ್ಧವಾದ ಕೆರೆ? ಮದಗದ ಕೆರೆ, ಮಾಸೂರು ಮದಗದ ಕೆರೆ. ಹ್ಮ್. ನೆಕ್ಸ್ಟ್ ದಕ್ಷಿಣ ಸ್ಥಿತ್ಯಾಂತರ ವಲಯ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು 13 ತಾಲೂಕುಗಳು. ಇನ್ನು ದಕ್ಷಿಣದ ಒಣವಲಯ ವಲಯ ಯಾವುದಂದ್ರ ಮೈಸೂರು, ಚಾಮರಾಜನಗರ, ಹಾಸನ, ತುಮಕೂರು. ಎಷ್ಟು ಜನ ಇದೀರಿ ದಕ್ಷಿಣದ ಒಣವಲಯ? ದಕ್ಷಿಣದ ಒಣವಲಯದವರು ಮೈಸೂರು, ಮಂಡ್ಯ, ಇಲ್ಲ ಮಂಡ್ಯನೂ ಬರ್ತದೆ.
ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ತುಮಕೂರು. ಓಕೆ, ಇನ್ನು ಲಾಸ್ಟ್ ಪೂರ್ವದ ಒಣವಲಯ, ಇವೆಲ್ಲ ನೀರಾವರಿ ಇಲ್ಲ. ಬೆಂಗಳೂರು, ಕೋಲಾರ, ತುಮಕೂರು. ತುಮಕೂರು ಅಂದ್ರೆ ಪಾವಗಡ ಬರ್ತದೆ, ಪಾವಗಡ ಸೇರಿನೇ. ಎಷ್ಟು ಅಂತಂದ್ರೆ 25 ತಾಲೂಕುಗಳು. ಓಕೆ, ರಾಜ್ಯದ ಅತ್ಯಂತ ವಿಸ್ತಾರವಾದ ಬೇಸಾಯ ವಲಯ ಅಂದ್ರೆ ಉತ್ತರ ಒಣಶುಷ್ಕ ವಲಯ ನಮ್ದೇ, ಉತ್ತರದ ಒಣಶುಷ್ಕ ವಲಯ ನಮ್ದೇ ಪೂರ್ತಿ. ನಮ್ಮಲ್ಲಿ ಪೂರ್ತಿ ಏನಲ್ಲ ನೀರನ್ನಿಲ್ಲ. ಕೇಂದ್ರದ ಒಣವಲಯ ಅತ್ಯಂತ ಕಡಿಮೆ ಮಳೆಯ ದಾಖಲೆ ಆಗಿದ್ದು ಚಿಕ್ಕಮಗಳೂರು ಜಿಲ್ಲೆಯದು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ಅಥವಾ ನಾಯಕನಹಟ್ಟಿ ಅಂತ ಕರಿತೀವಿ, ನಾಯಕನಹಟ್ಟಿ ಅತ್ಯಂತ ಕಡಿಮೆ ಮಳೆ ಬೀಳುವಂತ ಸ್ಥಳವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ನಾಯಕನಹಟ್ಟಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ನಾಯಕನಹಟ್ಟಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ. ಇನ್ನು ಕೈ ತೋಟಗಾರಿಕೆ ಪ್ರಸಿದ್ಧವಾದ ವಲಯ ಅಂದ್ರೆ ಪೂರ್ವ ವಲಯ. ಪೂರ್ವದ ವಲಯ ಏನಾಗಿದೆ ಅಂದ್ರೆ ಪೂರ್ವದ ವಲಯ ಕೈ ತೋಟಗಾರಿಕೆ ಪ್ರಸಿದ್ಧಿಯಾಗಿರುವಂತ ವಲಯ. ಕೈ ತೋಟಗಾರಿಕೆಗೆ ಪ್ರಸಿದ್ಧಿಯಾಗಿರುವಂತ ವಲಯ. ಕರ್ನಾಟಕದಲ್ಲಿ ಎಷ್ಟು ಕೈ ಕೃಷಿ ವಲಯಗಳಿವೆ? ಕರ್ನಾಟಕದಲ್ಲಿ ಎಷ್ಟು ಕೃಷಿ ವಲಯಗಳಿವೆ? ಶಬಾಷ್, 10 ಕೃಷಿ ವಲಯಗಳು. 10 ಕೃಷಿ ವಲಯಗಳು ಯಾವಂತ ಕೇಳಿಲ್ಲ, ಬಟ್ ಗೊತ್ತಿರಲಿ ಎಷ್ಟು ಕೃಷಿ ವಲಯಗಳು ಅಂತ ಕೇಳುವಂತ ಸಾಧ್ಯತೆ ಇದೆ. ಒಂದ್ಸರಿ ಕೇಳಿದ್ದಾನೆ ಎಫ್ ಡಿ ಎ ಬಂದ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೃಷಿ ವಲಯಗಳಿವೆ ಅಂತ. ಒಟ್ಟು ಟೋಟಲ್ ಎಷ್ಟು ಜಿಲ್ಲೆಗಳದ ನಮ್ಮ ರಾಜ್ಯದಲ್ಲಿ? ಜಿಲ್ಲೆಗಳ ಸಂಖ್ಯೆ 30 ಜಿಲ್ಲೆಗಳು. ಎಷ್ಟು ತಾಲೂಕುಗಳು? ತಾಲೂಕುಗಳ ಸಂಖ್ಯೆ, ವೆರಿ ಗುಡ್, ಇನ್ನ 200 177 ಹೇಳ್ತಾರಲ್ಲ, ಹೌದ ರಿಂದೆ, ಹೌದ ಹೌದ, 238 ತಾಲೂಕಿಗೆ ಹೇಳಿದಿರಿ ನೀವು. 238 ತಾಲೂಕುಗಳು. ನಗರ ಪಟ್ಟಣಗಳ ಸಂಖ್ಯೆ 347 ನಗರ ಪಟ್ಟಣಗಳು. ಹೋಬಳಿ ಸ್ಥಳಗಳು 747 ಹೋಬಳಿ ಸ್ಥಳಗಳು. 747 ಹೋಬಳಿ ಸ್ಥಳಗಳು. ಟೋಟಲ್ ಗ್ರಾಮಗಳು 29,340 ಗ್ರಾಮಗಳು. ಜನವಸತಿ ಇಲ್ಲದೇ ಇರುವ ಗ್ರಾಮಗಳು 1,943 ಗ್ರಾಮಗಳಲ್ಲಿ ಜನವಸತಿ ಇಲ್ಲ. 3,352 ಬಂಜಾರ ಗ್ರಾಮಗಳು. ಬಂಜಾರ ಗ್ರಾಮಗಳು ಲಂಬಾಣಿ ತಾಂಡಗಳ ಸಂಖ್ಯೆ 3,352. ಓಕೆ, 224 ವಿಧಾನಸಭಾ ಕ್ಷೇತ್ರಗಳು, 28 ಲೋಕಸಭಾ, 12 ರಾಜ್ಯಸಭಾ, 75 ವಿಧಾನ ಪರಿಷತ್ತು. ಇವೆಲ್ಲ ನೆನಪಿರಬೇಕು ನಿಮಗೆ. 30 ಜಿಲ್ಲೆಗಳು, 6,022 ಗ್ರಾಮ ಪಂಚಾಯಿತಿ. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟಂದ್ರ 6,022 ಗ್ರಾಮ ಪಂಚಾಯಿತಿ. ಹೇಳಿ ನೀವು ಕೊಡ್ರಿ, ಎಲ್ಲ ಮತ್ತೆ ಸುಲು ಹೇಳ್ತಾರ, ಬರೀ ಅದೇ ಹೇಳ್ಕೊತಲ್ಲಿ ಸುಲಭ ಸುಲಭ ಅಂತ ಹೇಳಿ. ಫಸ್ಟ್ಗೆ ಹೇಳಿನಲ್ಲ, ನಾನು ಒಬ್ರು ಮುಖ್ಯಮಂತ್ರಿ, ಒಬ್ಬ ಗೌಡಪ್ಪ. ಇದು ಮುಗಿತಿ, ಕರ್ನಾಟಕ ಜಿಯೋಗ್ರಫಿ ಮುಗಿದ ಮೇಲೆ ಎಕನಾಮಿಕ್ ಸರ್ವೆ ಸ್ಟಾರ್ಟ್ ಮಾಡ್ತೀನಿ. ಕರ್ನಾಟಕದ ಜಿಯೋಗ್ರಫಿ ಮುಗಿದ ಮೇಲೆ ಇದ್ರ ಮ್ಯಾಗ ಗ್ರಿಪ್ ಇರ್ಬೇಕಿಲ್ಲ ನಿಮಗೆ. ಇದು ಬೇಸ್ ಇದೆ ನಿಮಗೆ, ಬಿಲ್ಡಿಂಗ್ ಇದ್ದಂಗೆ ಇದು. ತೆಳಗ ಮ್ಯಾಗ ಕಟ್ಟಬೇಕಾದ್ರೆ ಬೇಕಲ್ಲ ಅಲ್ಲಿ. ಹಾ, ಒಂಥರ ಪಿಲ್ಲರ್ ಇದ್ದಂಗೆ ಇದು, ಫೌಂಡೇಶನ್ ಇದೇ ಗೊತ್ತಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ರಿ ನೀವು? ಇದು ಪರ್ಫೆಕ್ಟ್ ಇರ್ಬೇಕು ನಿಮಗೆ. ಬರೀರಿ ಬರೀರಿ, ಒಂದು ರಾಜಧಾನಿ ಇದೆ ಮೊಹಮ್ಮದ್ ರಫೀಕ, ನೀ ಬರೀಯಪ್ಪ ಒಂದು ರಾಜಧಾನಿ ಇದೆ ಬೆಂಗಳೂರು ಅಂತೇಳಿ, ನಮ್ಗೇನು ಬೇಕಾಗಿಲ್ಲ ಅದು. ಹೊಳ್ಳಿ ನನಗೆ ಹೇಳ್ತಾನ ಒಂದು ರಾಜಧಾನಿ ಇದೆ ಸರ್ ಅಂತ ಅನ್ನೋಂಥದ್ದು ಒಳಗ ಹುಡುಗರು. ಹಾ, 4 ಕಂದಾಯ ವಿಭಾಗಗಳು. ಮುಂದೋಗೋಣ, ರೆಡಿ? ಏ ನೀರು ತರೋ ಪ್ರದೀಪ್ ಕುಡ್ಯಕ್ಕ. ಎಸ್, ವ್ಯವಸಾಯದ ವಿಧಗಳು ಬರ್ತವೆ, ಟೈಪ್ ಆಫ್ ಅಗ್ರಿಕಲ್ಚರ್ಸ್ ಅಂತ ಕರೀತಾರೆ ವ್ಯವಸಾಯದ ವಿಧಗಳು. ವ್ಯವಸಾಯದ ವ್ಯವಸಾಯದ ವ್ಯವಸಾಯದಲ್ಲಿ ಎಷ್ಟು ಪ್ರಕಾರ ಯಾರು ಹೇಳ್ತಾರೆ?
ವ್ಯವಸಾಯದಲ್ಲಿ ಎಷ್ಟು ಪ್ರಕಾರ ವ್ಯವಸಾಯದಲ್ಲಿ ಎಷ್ಟು ಪ್ರಕಾರ ಮೂರು ಪ್ರಕಾರ ಎರಡು ಪ್ರಕಾರ ಒಂಬತ್ತು ಪ್ರಕಾರ ಹತ್ತು ಪ್ರಕಾರ ವ್ಯವಸಾಯದಲ್ಲಿ ಹೈತ್ ಮಾರ್ಸ್ ಹೋಯ್ತೋ 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 ಆಯ್ತಾ ಎಷ್ಟ್ ಜನ ತಪ್ಪಾಕಿದ್ರಿ ತಪ್ಪಾಕಿದವರು ನಯನ್ ಮಾಡ್ಲಿ ಅಬ್ಬಬ್ಬಬ್ಬೋ ಲಕ್ಷ್ಮಿಯವರು ಪ್ರಥಮ ಸ್ಥಾನದಲ್ಲಿ ಲಕ್ಷ್ಮಿ ಅಕ್ಕಗೆ ಜೈ ಸಂಪತ್ ಅವರು ಎರಡನೇ ಸ್ಥಾನದಲ್ಲಿ ಮಂಜುನಾಥ್ ಅವರು ಮೂರನೇ ಸ್ಥಾನದಲ್ಲಿ ರಾಘು ಅವರು ಮೂರನೇ ಸ್ಥಾನ ಶ್ರುತಿ ಅವರು ಐದನೇ ಸ್ಥಾನ ಸರಿಯಾದ ಉತ್ತರ ವ್ಯವಸಾಯದಲ್ಲಿ ಕೇವಲ ಎರಡು ಪ್ರಕಾರ ಎರಡೇ ಪ್ರಕಾರದ ವ್ಯವಸಾಯದಲ್ಲಿ ವ್ಯವಸಾಯದಲ್ಲಿ ಎರಡು ಪ್ರಕಾರ ಆ ಎರಡು ಪ್ರಕಾರ ಯಾವ ಅಂತಂದ್ರೆ ಒಂದು ನಿಮ್ಮ ಮನೆ ಬರ್ ಕೇಳ್ರಿ ಇದು ಒಂದು ಸ್ಥಳಾಂತರ ಬೇಸಾಯ ಪದ್ಧತಿ ಸ್ಥಳಾಂತರ ಬೇಸಾಯ ಪದ್ಧತಿ ಎರಡು ಸ್ಥಿರ ಬೇಸಾಯ ಪದ್ಧತಿ ನೀವು ಯಾವ್ದು ಹೇಳ್ರಿ ಹೇಳ ನಾನು ನೀವು ಯಾವ್ದು ಹೇಳ್ರಿ ಹೇಳೇ ಹೇಳಿ ನೀವು ಯಾವ್ದು ಹೇಳಿರಿ ಅಂದ್ರೆ ಈ ಬೇಸಾಯ ಹೇಳಿರಿ ನೀವು ಖಾರಿಫ್ ಬೇಸಾಯ ರಬಿ ಬೇಸಾಯ ಜೈದ್ ಬೇಸಾಯ ಹೌದಿಲ್ಲ ಎಂ ರೈಟ್ ಆರ್ನೋ ಇದ್ರ ಸನುಸಾರವಾಗಿ ಮೂರು ಅಂತ ಹೇಳಿರಲ್ಲ ಹಾ ಮತ್ತೆ ಅವಲ್ಲ ಅದು ಋತುಮಾನಗಳಿಗೆ ಸಂಬಂಧಪಟ್ಟಂಗೆ ಆಮೇಲೆ ಅದು ಡಿವೈಡ್ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಂತರ ಡಿವೈಡ್ ಮಾಡಿದ್ದದು 1972 ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಂತರ ಡಿವೈಡ್ ಮಾಡಿದ್ದದು 1972 ನಂತರ ಗೊತ್ತಾಗಲ್ಲ ನಾನು ನಿಮ್ಗೆ ಹೆಂಗ್ ಗೊತ್ತಾಯ್ತಂತ ನಿಮ್ ಎಂತಿತ್ತ ವಿಚಾರಗಳು ಹೆಂಗದಾವ ನನ್ಗೆಲ್ಲ ಗೊತ್ತಾಯ್ತು ನಾ ಚಂತ ನಿಮ್ ಜೊತೆನೇ ಇರ್ತೀನಿ ಗೊತ್ತಾಗಲ್ಲ ನನ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಅಂತ ಏನ್ ದೊಡ್ಡ ದೊಡ್ಡ ಭಯಂಕರ ಮುಂದಿನ 20 ವರ್ಷ ಚಿಂತನೆ ಮಾಡೋರು ಹೆಂಗ್ ಮತ್ ಕ್ವಶನ್ ಕೇಳೋದು ಹೆಂಗ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಅಂತ ದೊಡ್ಡ ಏನಂತಾರ ಮುಂದಿನ 30 ವರ್ಷದ ಒಮ್ಮೆ ಚಿಂತನೆ ಮಾಡೋ ಒಳ್ ನನ್ ನೋಡ್ ನನಗೆ ಕೇಳೋರು ಮಂದಿನ ಕ್ವಶನ್ ಎರಡು ಮೂರು ಸರಿ ಹಂಗೆ ಮಾಡ್ರಿ ನನಗೆ ನಿನ್ನೆ ಯಾರೋ ಉಮ್ಮಾಯನ ತಿಳ್ಕೊಂಡ ಅಂದ್ 24ಕ್ಕೆ ನಾ ಅಂತೀನಿ 27ಕ್ಕೆ ಅಂದ್ರೆ ಎಲ್ಲಿ ಅಂತ ನಾ ಅಂದೆ ನೀವ್ ನೋಡಿಸ್ದಾಗ ಅದಲ್ರಿ ಸರ್ ಅಂತ ನಾನ್ ನಿನ್ ರಾತ್ರಿ ನಿದ್ದೆ ಎತ್ತಿಲ್ಲ ನನಗದ ನೋಡಿ ಅಂತ ಮಂದಿ ಒಳ್ ನನ್ ನೋಡಿಸ್ದಂದ್ ನೋಡಿ ನನಗೆ ಒಳ್ಳೆ ಕ್ವಶನ್ ಕೇಳೋದು ಎಸ್ ಒಂದು ಸ್ಥಳಾಂತರ ಬೇಸಾಯ ಪದ್ಧತಿ ಇನ್ನೊಂದು ಸ್ಥಿರ ಬೇಸಾಯ ಪದ್ಧತಿ ಸ್ಥಳಾಂತರ ಮತ್ತು ಸ್ಥಿರ ಬೇಸಾಯ ಪದ್ಧತಿ ಸ್ಥಳಾಂತರ ಮತ್ತು ಸ್ಥಿರ ಬೇಸಾಯ ಪದ್ಧತಿ ಸ್ಥಳಾಂತರ ಬೇಸಾಯ ಪದ್ಧತಿ ಅಂದ್ರೇನು ಬುಡಕಟ್ಟು ಜನಾಂಗದವರು ಮಾಡುವಂತ ಬೇಸಾಯ ಪದ್ಧತಿ ಬುಡಕಟ್ಟು ಜನಾಂಗದವರು ಬುಡಕಟ್ಟು ಜನಾಂಗ ಅಂದ್ರೆ ಯಾವುದು ಇದೇ ಬುಡಕಟ್ಟು ಜನಾಂಗ ಹೇಳಿ ಸೋಮು ಶಾಲು ಚುಮಿ ಸಬಿ ಮುಜುಕೋ ಕಾನವ್ವ ತಗೋ ಚೆಲೇಗ ಸೋಮು ಶಾಲು ಚುಮಿ ಸಬಿ ಮುಜುಕೋ ಕಾನವ್ವ ತಗೋ ಚೆಲೇಗ ಸೋಲಿಗರು ಮುಂಡರು ಶಾಂಪಿಯನ್ ಲುಷಿಯಾ ಚುಟಿಯಾ ಮೀನರು ಸಂತಾಲರು ಬಿಲ್ಲರು ಮುರಾರಿ ಜರುವ ಕೊಂಡ ಕಾಸಿ ನಾಗ ಉರ್ಲಿ ವರ್ಲಿ ತೋಡಿಗ ಗೊಂಡ ಚಂಚು ಲೆಪ್ಚ ಗಡ್ಡಿ ಇವರೆಲ್ಲ ಬುಡಕಟ್ಟು ಜನಾಂಗ ಸೋಲಿಗರು ಕರ್ನಾಟಕ ಮುಂಡರು ಜಾರ್ಖಂಡ್ ಶಾಂಪಿಯನ್ ಅಂಡೋಮಾನ್ ನಿಕೋಬಾರ್ ಲುಷಿಯಾ ಮಿಜೋರಾಂ ಚುಟಿಯಾ ಅಸ್ಸಾಂ ಮೀನರು ರಾಜಸ್ಥಾನ್ ಸಂತಾಲರು ಪಶ್ಚಿಮ ಬಂಗಾಳ ಬಿಲ್ಲರು ಗುಜರಾತ್ ಮುರಾರಿ ಮಧ್ಯಪ್ರದೇಶ ಜರುವ ಅಂಡೋಮಾನ್ ನಿಕೋಬಾರ್ ಕೊಂಡರು ಒಡಿಸ್ಸಾ ಕಾಸಿ ಮೇಘಾಲಯ ನಾಗ ನಾಗಾಲ್ಯಾಂಡ್ ಉರ್ಲಿ ಕೇರಳ ವರ್ಲಿ ಮಹಾರಾಷ್ಟ್ರ ತೋಡಿಗ ತಮಿಳುನಾಡು ಗೊಂಡ ಮಧ್ಯಪ್ರದೇಶ ಚಂಚು ಆಂಧ್ರಪ್ರದೇಶ ಲಪ್ಚ ಸಿಕ್ಕಿಂ ಗಡ್ಡಿ ಹಿಮಾಚಲ ಪ್ರದೇಶ ಇವರೆಲ್ಲ ಭಾರತ ದೇಶದಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗ ಬುಡಕಟ್ಟು ಜನಾಂಗ ಮಾಡುವಂತ ಬೇಸಾಯ ಪದ್ಧತಿಯನ್ನ ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ಕರಿತೀವಿ ಸ್ಥಳಾಂತರ ಬೇಸಾಯ ಪದ್ಧತಿ ಅಂದ್ರೇನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಮಾಡುವಂತ ಬೇಸಾಯ ಪದ್ಧತಿಯನ್ನ ಸ್ಥಳಾಂತರ ಬೇಸಾಯ ಪದ್ಧತಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೋಡಿ ಬೆಟ್ಟ ಗುಡ್ಡಗಳಲ್ಲಿ ಗಿರಿಕಂದರಗಳಲ್ಲಿ ಮಾಡುವಂತ ಬೇಸಾಯ ಪದ್ಧತಿಯನ್ನ ಸ್ಥಳಾಂತರ ಬೇಸಾಯ ಪದ್ಧತಿ ಈ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೆಯುತ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿಂದ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿ
ಕರ್ನಾಟಕ ರಾಜ್ಯದಲ್ಲಿ ಏನಂತಾರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನಂತ ಕರೀತಾರೆ ಏನಂತಾರೆ ಕಮರಿ ಕಮರಿ ಕರ್ನಾಟಕ ರಾಜ್ಯದಲ್ಲಿ ಕಮರಿ ಕೇರಳ ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಏನಂತಾರೆ ಕೇರಳ ರಾಜ್ಯದಲ್ಲಿ ಶಬಾಶ್ ಪೋನಂ ಪೋನಂ ಕೇರಳ ರಾಜ್ಯದಲ್ಲಿ ಪೋನಂ ಆಂಧ್ರ ತಮಿಳುನಾಡದಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿ ಶಬಾಶ್ ಪೋಡು ಆಂಧ್ರ ಮತ್ತು ತಮಿಳುನಾಡುಗಳಲ್ಲಿ ಪೋಡು ನೆಕ್ಸ್ಟ್ ಒಡಿಶಾ ರಾಜ್ಯದಲ್ಲಿ ಒಡಿಶಾ ರಾಜ್ಯದಲ್ಲಿ ಏನಂತ ಕರೀತಾರೆ ಶಬಾಶ್ ಒಡಿಶಾ ರಾಜ್ಯದಲ್ಲಿ ಕೋಮನ್ 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 ಕೋನಂ ಅಲ್ಲಿ ಕೋಮನ್ ಅದು ಕೋಮನ್ ಕೋನಂ ಯಾಕ ಕೋಮನ್ ನೆಕ್ಸ್ಟ್ ಅಸ್ಸಾಂ ರಾಜ್ಯದಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಶಬಾಶ್ ಜೂಮ್ ಜುಮ್ ಅಸ್ಸಾಂ ರಾಜ್ಯದಲ್ಲಿ ಜುಮ್ ಕರ್ನಾಟಕದಲ್ಲಿ ಕಮರಿ ಕೇರಳದಲ್ಲಿ ಪೋನಮ್ಮ ಆಂಧ್ರ ತಮಿಳುನಾಡುಗಳಲ್ಲಿ ಪೋಡು ಅಸ್ಸಾಂ ರಾಜ್ಯದಲ್ಲಿ ಕೋಮನ್ನ ಸಾರಿ ಒಡಿಶಾ ರಾಜ್ಯದಲ್ಲಿ ಕೋಮನ್ನ ಅಸ್ಸಾಂ ರಾಜ್ಯದಲ್ಲಿ ಜುಮ್ ನೆಕ್ಸ್ಟ್ ಇವೆಲ್ಲ ಏನು ವೆರಿ ಗುಡ್ ಇವೆಲ್ಲ ಏನು ಅಂದ್ರೆ ಸಾಮೂಹಿಕ ಭೋಜನ ವ್ಯವಸ್ಥೆ ಅವು ಸಾಮೂಹಿಕವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಊಟದ ವ್ಯವಸ್ಥೆ ಬಪ್ಪರೆ ಗಣಮಗನೆ ಇದು ಹಿಂಗಿರ್ಬೇಕು ಬೆಂಕಿ ಇದ್ದಂಗ ನಾವೊಂದ್ ಹೇಳೋದು ನೀವೊಂದು ಕಲಿದು ನೋಡಿ ಮತ್ತೆ ಹೆಂಗ್ ಕೇಳ್ತಾನೆ ಇವೆಲ್ಲ ಏನ್ರಿ ಸರ್ ಅಂತ ಬುಡಕಟ್ಟು ಜನಾಂಗ ಮಾಡುವ ಬೇಸಾಯ ಪದ್ಧತಿ ಅಂತ ಹೇಳಿನಿಲ್ಲ ಬುಡಕಟ್ಟು ಜನಾಂಗ ಮಾಡುವಂತ ಕುಡಿದು ಬಂದೇನು ಕ್ಲಾಸಿಗೆ ಆ ಬುಡಕಟ್ಟು ಜನಾಂಗ ಮಾಡುವಂತ ಬೇಸಾಯ ಪದ್ಧತಿಯನ್ನ ಕರ್ನಾಟಕದಲ್ಲಿ ಕಮರಿ ಅಂತ ಕರೀತಾರೆ ಕೇರಳ ರಾಜ್ಯದಲ್ಲಿ ಪೋನಂ ಅಂತ ಕರೀತಾರೆ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಪೋಡು ಅಂತಾರೆ ಒಡಿಶಾ ರಾಜ್ಯದಲ್ಲಿ ಕೋಮನ್ ಅಂತ ಕರೀತಾರೆ ಅಸ್ಸಾಂ ರಾಜ್ಯದಲ್ಲಿ ಜುಮ್ ಅಂತ ಕರೀತಾರೆ ಇನ್ನ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬ್ರೆಜಿಲ್ ದೇಶದಲ್ಲಿ ರೋಕಾ ಅಂತ ಕರೀತಾರೆ ರೋಕಾ ಬ್ರೆಜಿಲ್ ದೇಶದಲ್ಲಿ ರೋಕಾ ನೆನ್ಪಿಡಿ ಬ್ರೆಜಿಲ್ ದೇಶದಲ್ಲಿ ರೋಕಾ ಇಂಡೋನೇಷ್ಯಾದಲ್ಲಿ ಹಾ ಶಬಾಶ್ ಲಡಾಂಗ್ ಇಂಡೋನೇಷ್ಯಾದಲ್ಲಿ ಲಡಾಂಗ್ ಮಧ್ಯ ಅಮೆರಿಕದಲ್ಲಿ ಹಾ ಮಧ್ಯ ಅಮೆರಿಕದಲ್ಲಿ ಶಬಾಶ್ ಮಿಲ್ಫ್ ಅಂತ ಕರೀತಾರೆ ಮಿಲ್ಫ್ ನೆಕ್ಸ್ಟ್ ವಿಯೆಟ್ನಾಮದಲ್ಲಿ